ಕರ್ಮಗಳು ನಾಲ್ಕು, ಏನೋ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ, ಆಗಾಮಿ ಅಂತ. ಓಕೆ, ಇದಕ್ಕೆಲ್ಲ ಇದಕ್ಕೆಲ್ಲ ದೇವತೆ ಯಾರು? ಶನಿ ಮಹಾರಾಜ್. ಓಕೆ, ಸೊ ಸಂಚಿತ ಕರ್ಮ ಅಂದರೆ ಅನಂತ ಕರ್ಮಗಳು, ಏನು ಎಲ್ಲ ಜನ್ಮಗಳು ಅಕ್ಯುಮುಲೇಟ್ ಆಗಿರ್ತವೆ, ಒಂದು ಜನ್ಮದಲ್ಲಿ ಮಾಡಿರ್ತೀರ. ಸಮ ಟೋಟಲ್ ಸಮುದ್ರದ ಹಾಗೆ ಸಮುದ್ರ. ಓಕೆ, ಆದ್ರೆ ಒಂದು ಸ್ವಲ್ಪ ತಗೊಂಡ್ಬಿಡ್ತೀರ ಈ ಸಲ ದೇಹ ಬರಲಿಕ್ಕೆ, ಒಂದಿಷ್ಟೇ ಪ್ರಾರಬ್ಧ ಕರ್ಮ ಮಾತ್ರ. ಇದು 100 ಕೋಟಿ ರೂಪಾಯಿ ಆದರೆ ಇದು 5 ಲಕ್ಷ ರೂಪಾಯಿ ಆಯ್ತಾ. ಪ್ರಾರ್ಥನೆ ಈ ಶರೀರ ಬಂದದ್ದು, ಹಾಂ, ಅದು ಈ ಶರೀರ ಬಂದಕ್ಕೆ ಪ್ರಾರ್ಥನೆ ಯಾಕೆ ಹೇಳ್ತಾರೆ? ಇಲ್ಲಿ ನಿಮ್ಗೆ ಏನು ಬದಲಾಯಿಸ್ಲಿಕ್ಕಾಗಲ್ಲ. ನಿಮ್ಮ ತಂದೆ ತಾಯಿ ನೀವು ಕೇಳ್ಕೊಂಡು ಹುಡ್ಕೊಂಡು ಬಂದ್ರ, ನಿಮ್ಮ ಮನೆ ಕೇಳ್ಕೊಂಡು ಹುಡ್ಕೊಂಡು ಬಂದ್ರ, ನಿಮ್ಮ ಅದು ಕೇಳ್ಕೊಂಡ್ರೆ ಚಾಯ್ಸ್ ಆಯ್ತಾ. ನಿಮ್ಮ ಕಣ್ಣು ಎಲ್ಲ ಸರಿ ಇದೆ, ಕಣ್ಣು ಸ್ವಲ್ಪ ರಿಪೇರಿ ಮಾಡಬೇಕು, ಕಣ್ಣು ಸರ್ ಕಣ್ಣು ಸ್ವಲ್ಪ ಸ್ಮೈ ಸ್ಟಾರ್ಟ್ ಸ್ಮಾರ್ಟ್ ಆಗಿ ಫಿಲ್ಮ್ ಆಗ್ಬೇಕು ಕಾಣಬೇಕು. ಅದು ಸ್ವಲ್ಪ ಮಾಡ್ತಾರೆ, ಸ್ವಲ್ಪ ಅರ್ಧಂಬರ್ಧ ಸ್ವಲ್ಪ ರಿಪೇರಿ ಮಾಡ್ತಾರೆ, ಈಗ ಪೂರ್ತಿ ಅಲ್ಲ, ಸ್ವಲ್ಪ ಫಂಡಮೆಂಟಲ್ ಚೇಂಜ್ ಮಾಡೋಕ್ಕಾಗಲ್ಲ ಆಯ್ತಾ. ನಿಮ್ಮ ದೇಹಕ್ಕೆ ಏನೋ ಇದು ಇರುತ್ತೆ, ರೋಗ ಇರ್ತದೆ, ನಿಮ್ಮ ಹೆರಿಡಿಟಿಕ್ಕೆ ಇರ್ತದೆ, ಅವೆಲ್ಲ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಬೇಸಿಕ್ಸ್ ಎಲ್ಲ ಫಿಕ್ಸ್ ಆಗಿದೆ, ಅದಕ್ಕೆ ಪ್ರಾರಬ್ಧ ಅಂತ ಹೇಳೋದು. ಸೊ ಅಲ್ಲಿ ಏನು ಭಾಳ ಫಂಡಮೆಂಟಲಿ ಚೇಂಜ್ ಮಾಡೋಕ್ಕಾಗಲ್ಲ, ಫೌಂಡೇಶನ್ ಆಗಿಬಿಟ್ಟಿದೆ ಪಕ್ಕ ಆಯ್ತಾ. ಈ ಪ್ರಾರಬ್ಧ ಕರ್ಮ ತಗೊಂಡು ನೀವು ಜೀವನ ಮಾಡ್ತೀರ, ಆವಾಗ ನೀವು ಮಾಡೋ ಕರ್ಮಕ್ಕೆ ಕ್ರಿಯಾ ಮಾಡ ಅಂತ ಹೇಳಿ, ಈಗ ಮಾಡ್ತಾ ಇರೋದು ಕ್ರಿಯಾಮಾಣ ಅಂತ ಮಾಡೋದೆಲ್ಲ ಸಂಚಿತ. ಹಾ, ಕ್ರಿಯಾಮಾಣ ಮಾಡಿದ್ದೆಲ್ಲ ಕ್ರಿಯಾಮಾಡಿದ್ ಈಗ ಮಾಡ್ತಾ ಇರೋದು, ಈಗ ನೀವು ಇರ್ಕೊಂಡು ಕೇಳ್ತಾ ಇಲ್ಲ. ಸೊ ಇದ್ರ ಫಲ ಏನ್ ಬರ್ತದೆ? ಇದೊಂದು ರೆಸ್ಪಾನ್ಸ್ ಬರ್ತದೆ, ರಿಯಾಕ್ಷನ್ ರೆಸ್ಪಾನ್ಸ್ ಬರ್ತದೆ, ಕರ್ಮ ಫಲ ಬರ್ತದೆ ಆಯ್ತಾ. ಅದು ಆಗಾಮಿ ಕರ್ಮ ಆಗುತ್ತೆ, ಮುಂಜೆ ಮುಂದಿನ ಮುಂದೆ ಬರೋ ಕರ್ಮ, ಅದು ಮುಂದೆ ಕರ್ಮ ಸಂಚಿತ ಕರ್ಮವಾಗಿ ಸೇರ್ಕೊಳ್ತದೆ. ಇದು ಕರ್ಮ ಸಹ ಚಕ್ರ ರೈಟ್. ಇದನ್ನು ಹೊರಬರ್ಲಿಕ್ಕೆ ಆಗುತ್ತಾ? ಒಂದು ಎಕ್ಸಾಂಪಲ್ ಕೊಡಿ ಕೊಡಿ ಗುರುಜಿ. ಪ್ರಾರಬ್ಧನ ನಾವು ಸಂಚಿತದಿಂದ ತಗೊಂಡು ಬಂದಿರ್ತೀವಿ, ಪ್ರಾರಬ್ಧಕ್ಕೂ ಕ್ರಿಯಾಮಾನಕ್ಕೂ. ಪ್ರಾರಬ್ಧ ಅಂದ್ರೆ ಪ್ರಾರಬ್ಧ ನಿಮ್ಗೆ ಬಾಡಿ ಬಂತು, ಬಾಡಿ ಫ್ಯಾಮಿಲಿ ಎಲ್ಲ ಸರ್ಕಮ್ಸ್ಟೆನ್ಸ್ ಬಂದ್ಬಿಟ್ಟು ಪ್ರಾರಬ್ಧದಲ್ಲಿ. ಕ್ರಿಯಾಮಾನಂದ್ರೆ ವಾಟೆವರ್ ವಿ ಆರ್ ಡೂಯಿಂಗ್. ಹಾ ಹಾ, ಸರಿ ಸರಿ. ಇದನ್ನ ನೋಡಿ ನೋಡಿಪ್ಪ, ಇಲ್ಲಿ 100 ಕೋಟಿ ರೂಪಾಯಿ ಇದ್ರೆ ಬ್ಯಾಂಕ್ ಬ್ಯಾಲೆನ್ಸ್, ಇಲ್ಲಿ 5 ಲಕ್ಷ ರೂಪಾಯಿ ತಗೊಂಡು ಈ ಲೈಫ್ ಸ್ಟಾರ್ಟ್ ಮಾಡಿದ್ರಿ, 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದ್ರಿ, ನೀವು ಒಳ್ಳೆ ವ್ಯಾಪಾರಿಗಳು ಆಯ್ತಾ. ದಿನಕ್ಕೆ 5 ಲಕ್ಷಕ್ಕೆ 1 ಲಕ್ಷ ರೂಪಾಯಿ ಸಂಪಾದನೆ ಆಯ್ತಾ, 5 ಲಕ್ಷ 1 ಲಕ್ಷ, ಆ 1 ಲಕ್ಷ ಹೋಗಿ ಇಲ್ಲಿ ಸೇರ್ಕೊಳ್ತದೆ. ಅದಕ್ಕೆ 100 ಕೋಟಿ ಅಂತ ಹೇಳೋದು ಕಡಿಮೆ, ಜಾಸ್ತಿ ಇರ್ತದೆ. ಮತ್ತೆ ಅದಕ್ಕೆ ಎಂಡ್ ಅಲ್ಲಿ ಸುಮ್ಮನೆ ಸುತ್ತಾನೆ ಇರದ ಕರ್ಮಚಕ್ರ ಆಯ್ತಾ. ಸೊ ಇದಕ್ಕೆ ನೀವು ಈ ಸಂಚಿತ ಕರ್ಮದ ಬಗ್ಗೆ ಬುದ್ಧ ಹೇಳೋದನ್ನ ಹೇಳ್ಬಿಡ್ತೇನೆ, ಸ್ವಲ್ಪ ನೀವು ಕೇಳ್ಕೊಂಡು ಸಂತೋಷಪಡಿ. ಬುದ್ಧ ಏನ್ ಹೇಳ್ತಾನೆ, ನನಗೆ ಎಷ್ಟು ಜನ್ಮಗಳು ಆಗೋಗ್ಬಿಟ್ಟು ಅಂದ್ರೆ ಜನ್ಮ ಜನ್ಮಗಳು ಕಳೆದೋಗ್ಬಿಟ್ಟು ಆಯ್ತಾ. ಆ ಜನ್ಮದಲ್ಲಿ ಎಷ್ಟು ದುಃಖ ಪಟ್ಟೆ ಅಂತ ಹೇಳಿದ್ರೆ ಅದಕ್ಕೆ ಲಿಮಿಟ್ ಇಲ್ಲ. ಎಷ್ಟು ಜನ್ಮಗಳಾಗ್ಬಿಟ್ಟು ಆ ಜನ್ಮಗಳಲ್ಲಿ ನನ್ನ ಬೆನ್ನು ಮೂಳೆ ಜೋಡಿಸ್ಬಿಟ್ರೆ ಅದು ಹಿಮಾಲಯ ಪಡೋದಕ್ಕಿಂತ ದೊಡ್ಡದಾಗುತ್ತೆ, ಅಷ್ಟು ಜನ್ಮಗಳಾಗ್ಬಿಟ್ಟು ಆಯ್ತಾ. ನನ್ನ ಕಣ್ಣಲ್ಲಿ ಎಷ್ಟು ನೀರು ಬಂತದ ಅಷ್ಟು ಜನ್ಮಗಳಲ್ಲಿ ನಾನು ಗಂಗಾ ನದಿಗಿಂತ ಜಾಸ್ತಿ ನೀರು ಇದೆ ಆಯ್ತಾ. ಅಷ್ಟು ಜನ್ಮಗಳು ಮನುಷ್ಯನಿಗೆ, ಆ ಜನ್ಮಗಳು ಪ್ರತಿ ಜನ್ಮ ಮಾಡಿದ ಕರ್ಮ ಇಲ್ಲಿ ಸೇರ್ಕೊಳ್ಳಿ, ಸಂಚಿತ ಕರ್ಮ ಅದು ಸಾಗರ ಸಮುದ್ರ ಆಯ್ತಾ. ಅದರಲ್ಲಿ ಇದು 100 ಕೋಟಿ ಕಡಿಮೆನೆ, 100 ಕೋಟಿ ಇಟ್ಕೊಳ್ಳಲ್ಲ, 100 ಕೋಟಿ ಇಲ್ಲ 5 ಲಕ್ಷ ರೂಪಾಯಿ ತಗೊಂಡು ಈ ಪ್ರಾರಬ್ಧ ಕರ್ಮ ಈ ಶರೀರ ಬಂತು. ಆ 5 ಲಕ್ಷ ರೂಪಾಯಿ ತಗೊಂಡು ದಿನ ವ್ಯಾಪಾರ ಮಾಡ್ತೀರ, ದಿನಕ್ಕೆ 1 ಲಕ್ಷ ರೂಪಾಯಿ ಆಯ್ತಾ. ಆ 1 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದ್ರೆ ಇಲ್ಲಿ ಹೋಗುತ್ತೆ ಮುಂದೆ ಪುರ ಸಂಚಿತ ಕರ್ಮ ಕ್ರಿಯಾಮಾಣ ಕರ್ಮ ಅಂತ ಹೇಳ್ತಾರೆ. ಅದಕ್ಕೆ ಆಗಾಮಿ ಆಗುತ್ತೆ, ಅದು ಮುಂದೆ ಅದು ಹೋಗುತ್ತೆ ಆಯ್ತಾ. ಮುಂದೆ ಮಾಡೋದು ಆಗಾಮಿ ಅಂದ್ರೆ ಮುಂದೆ ಬರೋದು, ಫ್ಯೂಚರ್ ಡೆಪಾಸಿಟ್ ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತಿರಲ್ಲ, 1 ಲಕ್ಷ ತಗೊಂಡಿರ್ತೀವಿ ಆಗ ಬೇರೆ ಬ್ಯಾಂಕಿಗೆ ಡೆಪಾಸಿಟ್ ತಗೊಂಡು ಹೋಗ್ತಾ ಮಾಡ್ತಾರೆ ಕರ್ಮ, ಅದು ಸಂಚಿತ ಕರ್ಮ ಬ್ಯಾಂಕ್ ಆಯ್ತಾ. ಈಗ ಇಲ್ಲಿ ಏನಂದ್ರೆ ರಿಯಾಕ್ಷನ್ ಮತ್ತು ರೆಸ್ಪಾನ್ಸ್ ಇರ್ತದೆ. ಕರ್ಮ ಅಂದ್ರೆ ನೀವು ಮಾಡ್ತಾ ನೀವೇನು ತಿಳ್ಕೊಂಡಿದ್ರೆ ಕರ್ಮ ಅಂದ್ರೆ ನೀವು ಏನು ಮಾಡ್ತಾ ಇರೋ ಅಂತ ತಿಳ್ಕೊಂಡಿದ್ರ,
ಕರ್ಮ ಅಂದ್ರೆ ನೀವು ಏನು ಮಾಡ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ಕರ್ಮ. ಡೂಯರ್ಶಿಪ್ ಕರ್ಮ, ಡೂಯರ್ಶಿಪ್ ಇಸ್ ಕರ್ಮ, ನಾಟ್ ಡೂಯಿಂಗ್. ಕರ್ಮ ಈಸ್ ದಿ ಫೀಲಿಂಗ್ ಆಫ್ ಡೂಯರ್ಶಿಪ್ ಇಸ್ ಕರ್ಮ. ನಾನು ಮಾಡ್ತಾ ಇಲ್ಲ ಅನ್ನೋದು ಕರ್ತೃತ್ವ ಭಾವ. ಎರಡು ಕಡೆ ಕರ್ತೃತ್ವ, ಕರ್ತೃ ಕತ್ರಿ ಆಗ್ಬೇಕು. ಅದೇ ಕಷ್ಟ, ಸಪ್ರೆಸ್ ಮಾಡುವ ಅದು ಜ್ಞಾನದಿಂದ ಮಾಡಬೇಕು. ಕರ್ತೃ ಅಂತ ಬಿಟ್ಬಿಟ್ರೆ ವೈಶುದ್ಧ ಕತ್ರಿ ಅನ್ನೋದು ಬೇಕಾಗಿಲ್ಲ. ಬಟ್ ಈಸ್ ದಿ ಕರ್ತೃ ನಾನು ನಿಮ್ಗೆ ಈಗ ಕರ್ತೃನಾ ನಿಮ್ಮ ಫೀಲಿಂಗ್ ಏನು? ಈಸ್ ದ ಕರ್ತೃ ಆಯ್ತಪ್ಪ. ಹೂ ಇಸ್ ದ ಮೀ? ದ ಇನ್ಸ್ಟ್ರೂಮೆಂಟ್. ಹೌ ಡಿಡ್ ವೆನ್ ಡಿಡ್ ದ ಇನ್ಸ್ಟ್ರೂಮೆಂಟ್ ಬಿಕಮ್ ಮೀ? ಐ ಮೀನ್ ದೇರ್ ಇಸ್ ನೋ, ಐ ಮೀನ್ ಇಫ್ ಯು ಡೋಂಟ್ ಗಿವ್ ಅ ವರ್ಡ್ ಹೌ ಡು ಯು ಎಕ್ಸ್ಪ್ಲೇನ್ ಇಟ್? ಸೊ ದ ಮೀ ಇಸ್ ದ ಪ್ರಾಬ್ಲಮ್. ಓಕೆ, ಅದನ್ನ ಈಗ ಬಾಣ ಬಿಡಿದ್ರೆ ಎಕ್ಸಾಂಪಲ್ ಹೇಳ್ತೇನೆ. ಇವತ್ತು ಇಲ್ಲಿ ಬಾಣಗಳು ತುಂಬ ಇರ್ತವೆ, ಅದೆಲ್ಲ ಸಜ್ಜಿತ ಆಯ್ತಾ. ಈಗ ಬಿಡ್ತಾ ಇರ್ತಾನೆ, ಇದು ಕ್ರಿಯಾಮಾಣ ರೈಟ್? ಓಕೆ, ಸೊ ಇಲ್ಲಿ ಸಜ್ಜಿತ ಆಗಾಮಿ ಇಲ್ಲಿ ಬಿದೆ. ಈಗ ಅವನಿಗೆ ಜ್ಞಾನ ಬಂದ್ಬಿಟ್ರೆ ಈ ಸಂಜಿತ ಬಾಕ್ಸ್ ಡ್ರಾಪ್ ಮಾಡ್ಬಿಡ್ತಾನೆ, ಸಂಜಿತ ಹೋಗ್ಬಿಡ್ತದೆ. ಜ್ಞಾನ ಬಂದ್ಬಿಟ್ರೆ ಸಂಜಿತ ಬಂದಿಲ್ಲ, ಸಂಜಿತ ಇಲ್ಲ ಆಯ್ತಾ. ಕ್ರಿಯಾಮಾಣ ಅದು ಪರಿಶುದ್ಧ ಆಗುತ್ತೆ, ನಾನು ಮಾಡೋಣ ಅಂತ ಗೊತ್ತಾಗುತ್ತೆ. ನಾನು ಮಾಡೋದ್ರೆ ಇಂಡಿಪೆಂಡ್ ಆಗಿ ಮಾಡೋದಲ್ಲ, ಟೋಟಲ್ ಯೂನಿವರ್ಸ್, ಇಡೀ ಯೂನಿವರ್ಸ್ ಇಸ್ ಡೂಯಿಂಗ್ ಥ್ರೂ ಮೀ, ಐ ಆಮ್ ಜಸ್ಟ್ ಎ ಇನ್ಸ್ಟ್ರೂಮೆಂಟ್. ಅದು ಅದೇನಾಗುತ್ತೆ, ಅದು ಕರ್ಮ ಫಲ ಆಗೋದು, ಅದು ಮುಂದೆ ಮುಂದೆ ಸೇರಾಗಲ್ಲ, ಇಲ್ಲಿ ವಾಪಸ್ ಬರಲ್ಲ. ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ, ಯಾಕಂದ್ರೆ ಪ್ರಾಬ್ಲಮ್ ಅಂದರೆ ಈ ಬಿಟ್ಟ ಬಾಣ ಅದು ಆಲ್ರೆಡಿ. ಈಗ ಫಾರ್ ಎಕ್ಸಾಂಪಲ್, ರಮಣ ವರ್ಷವೇ ಜ್ಞಾನ ಬಂತು, ಆದರೆ ರಮಣ ವರ್ಷ ರೋಗನು ಬಂತು, ಅದು ರೋಗ ಹೋಗಲ್ಲ, ಅದು ಪ್ರಾಬ್ಲಮ್ ಅಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಅದು 5 ಲಕ್ಷ ರೂಪಾಯಿ ಡೆಪಾಸಿಟ್ ತೆಗೆದುಕೊಂಡು ಸ್ಟಾರ್ಟ್ ಮಾಡಿದ್ರು, ಅದು ಬಂದ್ಬಿಡ್ತದೆ, ಅದು ಕ್ಲೋಸ್ ಆಗಲ್ಲ. ಬಟ್ ಸಂಚಿತ ಕ್ಲೋಸ್ ಆಗುತ್ತದೆ, ಮುಂದೆ ಬರೋದು ಕ್ಲೋಸ್ ಆಗುತ್ತದೆ, ಸೈಕಲ್ ಬ್ರೇಕ್ ಆಗುತ್ತೆ. ಯಾವುದರಿಂದ ಬ್ರೇಕ್ ಆಗುತ್ತೆ? ಜ್ಞಾನದಿಂದ. ಓಕೆ, ಇಲ್ಲ ಸಾಕ್ಷಿಯಲ್ಲೇ ನಿಲ್ಲಬೇಕು. ಸಾಕ್ಷಿ ಭಾವದಿಂದ ನೋಡ್ತಾ ಹೋಗ್ಬೇಕು, ರಿಯಾಕ್ಟ್ ಮಾಡಬಾರ್ದು, ರಿಯಾಕ್ಟ್ ಮಾಡ್ತಾರೆ, ಬದಲಾಗುತ್ತೆ, ಬದಲಾವ್ ಮಾಡ್ಬೇಕು. ಬಟ್ ಕರ್ತೃತ್ವ, ಕರ್ತೃತ್ವ ಭಾವ ಕಡಿಮೆ ಆಗ್ತಾ ಹೋಗುತ್ತೆ, ಭಾವ ಕಡಿಮೆ. ಆ ಕರ್ತೃತ್ವ ಭಾವ ಕಡಿಮೆ ಮಾಡ್ಕೋಬೇಕಾದ್ರೆ ಮತ್ತೆ ಮತ್ತೆ ಸಾಕ್ಷಿಗೆ ಧ್ಯಾನ, ಧ್ಯಾನ ಸಾಕ್ಷಿ ರೈಟ್. ಅರ್ಥ ಆಗ್ತೀಯಾ? ಪುನಃ ಪುನಃ ನಾನು ಮಾಡಿದೆ, ನಾನು ಮಾಡಿದೆ, ನಾನು ಮಾಡಿದೆ, ನನಗೆ ಏನಾಯ್ತು, ನನ್ನ ಕರ್ಮ ಬಂತು, ಸಿಕ್ಕಾಕೊಂಡ್ಬಿಡ್ತೀರ. ಕರ್ಮ ಅಂದರೆ ಅಜ್ಞಾನ. ಅರ್ಥ ಆಯ್ತಾ? ಕರ್ಮಣ್ಣಿ ವಾಧಿಕಾರಾಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತು ಭೂರ್ಮಾ ತೇ ಅಸಂಗೋಸ್ತು ಅಕರ್ಮಣಿ. ಸೊ ಇದರ ಅರ್ಥ ಹೇಳ್ತಿದ್ರೆ, ಫಸ್ಟು ಕರ್ಮ, ಈ ಕರ್ಮ ಅಂದರೆ ಕರ್ಮ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇದೆ. ಓಕೆ, ನಾವು ಏನೋ ಮಾಡ್ಕೋಬೋದು. ಆ ಮಾಡಿದರೆ ನಮಗೇನು, ನಮ್ಮ ಪ್ರಾಬ್ಲಮ್ ಅಂದರೆ ಮಾಡೋದು ಪ್ರಾಬ್ಲಮ್ ಅಲ್ಲ, ಅದು ಹೀಗೆ ರಿಸಲ್ಟ್ ಬರಬೇಕಂತ. ಅದನ್ನು ಆಸೆ ಇಟ್ಕೊಳ್ಳಿ, ಪರವಾಗಿಲ್ಲ, ಬಟ್ ರಿಸಲ್ಟ್ ಇಂದಾಗಿ ಏನಾದರೂ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಹೆಂಗೆ ಬಂದರು? ಹಾಂ, ಹೆಂಗೆ ಬಂದರು? ಇದ್ರ ಏನಾದರೂ ದುಃಖ ಆಗ್ಬಿಡ್ತದೆ, ಡಿಸ್ಟರ್ಬೆನ್ಸ್ ಆಗ್ಬಿಡ್ತದೆ. ಉದಾಹರಣೆಗೆ, ನೀವೊಂದು ಕಲ್ಲು ಎಸಿದ್ರೆ, ಕಲ್ಲು ಎಸಲಿ ನಿಮ್ಗೆ ಅಧಿಕಾರ ಇದೆ, ಆದರೆ ಕಲ್ಲು ಕೆಳಗೆ ಬಿದ್ದಾಗ ಕಲ್ಲು ಕೆಳಗೆ ಬೀಳಬಾರ್ದು ಅಂತ ಹೇಳಿದ್ರೆ ಕರ್ಮಫಲ ಯಾವುದ್ರಿಂದ ಬರ್ತದೆ? ಲಾ ಆಫ್ ನೇಚರ್, ಲಾ ಆಫ್ ನೇಚರ್, ಪ್ರಕೃತಿ ನಿಯಮ. ನಿಮ್ಗೆ ಗೊತ್ತಿಲ್ಲ ಅದು, ಅದು ಗ್ರಾವಿಟೇಷನ್ ಫೋರ್ಸ್ ಇದೆ ಅಲ್ಲಿ. ಅದ್ರಲ್ಲಿ ನಿಮ್ಮ ಕರ್ಮಫಲ, ನಿಮ್ಮ ಜೀವನದಲ್ಲಿ ಏನೋ ಮಾಡಿದೆ, ಯಾಕೆ ನನ್ಗೆ ಒಳ್ಳೇದಾಗ್ತಾ ಇದೆ, ಅದು ಕರ್ಮಫಲ ಇದೆ, ರಿಸಲ್ಟ್ ಇದೆ ನಿಮಗೆ, ನಿಮ್ಮ ಹಿಂದಿನ ಬ್ಯಾಕ್ಲಾಗ್ ಇದೆ ರೈಟ್. ಕಾಸ್ ಅಂಡ್ ಎಫೆಕ್ಟ್. ಹಾಂ, ಕಾಸ್ ಅಂಡ್ ಎಫೆಕ್ಟ್, ಯಾವ ಕಾಸ್ ನಿಮ್ಗೆ ಗೊತ್ತಿಲ್ಲ. ಓಕೆ, ಧೃತರಾಷ್ಟ್ರನ ಕತೆ ಕೇಳಿದಿರಾ?
ಧೃತರಾಷ್ಟ್ರ ಗೊಳ ಅಂತ ಹೇಳ್ತಾರೆ ಕೃಷ್ಣ ಅಂತ. ನೂರು ಜನ ಮಕ್ಕಳು ನಾನು ಖಂಡಿಗೆ ಸುತ್ತ ಹೋಗ್ಬಿಟ್ರಲ್ಲಪ್ಪ ಯಾಕೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ನೀನು 50 ಜನ್ಮದ ಕಡೆಗೆ ಒಬ್ಬ ಬೇಡಾಗಿದ್ದಿ ಹಂಟರ್, ಪ್ರಾಣಿಗಳನ್ನು ಕೊಲ್ತಾ ಇದ್ದು, ಅದನ್ನು ತಪ್ಪಿಲ್ಲ, ನಿನ್ನ ಆಹಾರಕ್ಕೆ ಮಾಡ್ತಾ ಇದ್ದಿ. ಆದ್ರೆ ನೀನು ಒಂದಿವಸ ನಿನಗೆ ಖುಷಿ ಅಂತ ಎಂಟರ್ಟೈನ್ಮೆಂಟ್ ಅಂತ ಒಂದು ಮರಕ್ಕೆ ಬೆಂಕಿ ಇಟ್ಬಿಟ್ಟು, ಆ ಮರದಲ್ಲಿ 100 ಹಕ್ಕಿಗಳಿದ್ದವು, ಅವೆಲ್ಲ ಸುಟ್ಟೋಗ್ಬಿಟ್ಟು ಆ ಹಕ್ಕಿಯ ಮರಿಗಳು. ಕೆಲವು ಮಕ್ಕಿ ಕೆಲವು ಹಕ್ಕಿಯ ಮರಿಗಳಿಗೆ ಕಣ್ಣು ಕೂಡಾಯಿತು. ಆಯಿತಾ? ಆಗ ಹಕ್ಕಿಯ ತಾಯಿ ತಂದೆಯವರು ಶಾಪ ಕೊಟ್ಟರು ನಿನಗೆ, ನಿನಗೂ ಅನುಭವ ಬರಲಿ ಅಂತ. ದರ್ಶನ ಅದು 50 ಜನ್ಮ ಆಗೋದಂತಲ್ಲಪ್ಪ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಅದು 50 ಜನ್ಮ ಆಗೋಯ್ತು, ಬಟ್ ನಿನ್ನ 100 ಮಕ್ಕಳು ಹುಟ್ಟಬೇಕಲ್ಲ, 100 ಮಕ್ಕಳು ಪುಣ್ಯ ಮಾಡಬೇಕಲ್ಲ, ಅದಕ್ಕೆ 50 ಜನ ತಗೊಳ್ತು. ಈಗೀಗ ಮ್ಯಾಚ್ ಆಯಿತು ಅಂತ. ಸೊ ಹಾಗಾಗ್ಬಿಟ್ಟು ನಾವೇನಾಗುತ್ತೆ, ಕರ್ಮ ಘನ ಕರ್ಮಣೋಗತಿ ಅಂತ, ಯಾವ ಕರ್ಮ ಯಾವಾಗ ಮ್ಯಾಚ್ ಆಗುತ್ತೆ ಗೊತ್ತಿಲ್ಲ. ಸೊ ನಾವು ಹೇಳ್ಬಿಡ್ತೀವಿ, ನಾ ಎಲ್ಲ ಚೆನ್ನಾಗಿ ಮಾಡಿದ್ದೇನೆ, ಯಾಕಾಯಿತು ಯಾಕಾಯಿತು, ಲಾ ಆಫ್ ಕರ್ಮ ಆಪ್ರೇಟ್ ಆಗ್ತದೆ. ಆ ಲಾ ಆಫ್ ಕರ್ಮ ಎಲ್ಲಿ ಸ್ಟಾರ್ಟ್ ಆಯಿತು ನಿಮ್ಗೆ ಗೊತ್ತಿಲ್ಲ, ಏನು ಮಾಡಿದ್ದೀವಿ ಗೊತ್ತಿಲ್ಲ. ಅರ್ಥಾದ್ಯಾ? ಹಾಗಾಗಿಬಿಟ್ಟು ನಾವು ಏನು ತಿಳ್ಕೋಬೇಕು, ಏನು ಫಲ ಬರುತ್ತೆ ಅದು ಎಕ್ಸೆಪ್ಟ್ ಮಾಡಬೇಕು. ಇದು ನಾನು ಮಾಡಿದ್ದುಣ್ಣೋ ಮಹಾರಾಯ, ನೀವು ಅದನ್ನು ಗೊಳ ಅಂತ ಕಿಚ್ಕೊಂಡ್ರೆ ಪುನಃ ಆ್ಯಡ್ ಮಾಡುತ್ತೆ ಅದು ಕರ್ಮಕ್ಕೆ. ಹಾಂ, ಆಕ್ಸೆಪ್ಟ್ ಮಾಡ್ಬೋದು. ಇದು ಹೇಗಂದ್ರೆ, ಹಾಂ ಇದು ಹೇಗಂದ್ರೆ ಎಕ್ಸೆಪ್ಟ್ ಮಾಡ್ಬೋದ್ರೆ ಏನಂದ್ರೆ, ಸುಮ್ಮನೆ ಎಲ್ಲ ಎಕ್ಸೆಪ್ಟ್ ಮಾಡಿದ್ರೆ ಇದು ಮಾಡೋದಲ್ಲ, ಎಕ್ಸೆಪ್ಟ್ ಮಾಡೋದು ಇದು ಭಗವಂತನ ಇಚ್ಛೆ. ಭಗವಂತನ ಇಚ್ಛೆ ಅಂದ್ರೆ ಏನು, ಕರ್ಮಫಲವೇ ಭಗವಂತನ ಇಚ್ಛೆ, ಲಾ ಆಫ್ ನೇಚರ್ ಇಸ್ ಭಗವಂತನ ಇಚ್ಛೆ. ಆಯ್ತಾ? ಭಗವಂತನ ಇಚ್ಛೆ ಅಂದ್ರೆ ಏನು, ಮತ್ತೆ ನಿಮ್ಗೆ ಏನು ಸ್ಪೆಸಿಫಿಕ್ ಆಗಿ ಮಾಡಕ್ ಹೋಗಲ್ಲ ಅವನು, ಅವನು ನಿಮ್ಗೆ ನಿಮ್ಗೆ ಬೇರೆ ನಿಮ್ಗೆ ಭಾಳ ಚೆನ್ನಾಗಿ ಕಾಣ್ತೀರ ನಿಮ್ಗೆ ಇವ್ರಿಗೆ ಅಂತ ಏನು ಪರಿಶೀಲಲ್ಲ. ಅದು ಭಗವಂತನ ಇಚ್ಛೆ, ಎಲ್ಲರೂ ಯಾರು ಕರ್ಮ ಮಾಡಿರ್ತಾರೆ ಅವ್ರ ಫಲ ಅವ್ರಿಗೆ ಹೋಗುತ್ತೆ ಅಂತ. ಅದು ಎಷ್ಟು ವಿಚಿತ್ರ ನೋಡಿ, ಅದು ನೀವು ಏನು ಕರ್ಮ ಮಾಡ್ತೀರ, ನಿಮ್ಗೆ 50 ಜನ್ಮ 100 ಜನ್ಮ ಆದ್ರೂ ನಿಮ್ಗೆ ಅಡ್ರೆಸ್ಸಿಗೆ ಕರೆಕ್ಟಾಗಿ ಬರ್ತದೆ, ಡೆಲಿವರಿ ಪಕ್ಕಾ, ಕುರಿಯರ್ ಸರ್ವಿಸು. ಆಯ್ತಾ? ಕುರಿಯರ್ ಸರ್ವಿಸು. ಅದು ಮಾತ್ರ ಅಲ್ಲ, ನಿಮ್ಗೆ ಯಾವ ಟೈಮಿಗೆ ಬರೋ ಅದೇ ಬರ್ತದೆ, ನಿಮ್ಗೆ ಪುಣ್ಯ ಮತ್ತು ಪಾಪ ಕ್ಯಾನ್ಸಲ್ ಆಗಬೇಕು ಆ ಟೈಮಲ್ಲಿ ಬರ್ತದೆ ಕರೆಕ್ಟಾಗಿ. ಕೆಲಸ ನೀವು ಐ ಮೀನ್ ಯಾರೋ ಯಾರಿಗೆ ಕೊಲೆ ಮಾಡಿರ್ತಾರೆ, ಅವ್ನು 30-40 ಜನ ಹೋಗಿರ್ತದೆ, ಕರೆಕ್ಟಾಗಿ ಆ ಟೈಮಲ್ಲಿ ಅವ್ರು ಯಾವ ರೀತಿ ಸನ್ನಿವೇಶದಲ್ಲಿ ಅವ್ನು ಕೊಲೆ ಮಾಡಿದಾನೆ ಅದೇ ಸನ್ನಿವೇಶಕ್ಕೆ ಕಾಯ್ತಾ ಇರ್ತದೆ. ಸೊ ಇದಕ್ಕೆ ಕರ್ಮ ಆಫ್ ಕರ್ಮ, ಲಾ ಆಫ್ ಕರ್ಮ ಅಂತ. ಲಾ ಆಫ್ ಕರ್ಮನೇ ಭಗವಂತನ ಇಚ್ಛೆ, ನಾವೆಲ್ಲ ಭಗವಂತನ ಇಚ್ಛೆ ಹಾಗಾಗುತ್ತದೆ ಅದೇ ಅರ್ಥ ಲಾ ಆಫ್ ಕರ್ಮ. ನಾವು ಭಗವಂತನ ಇಚ್ಛೆ ಏನೋ ಸ್ಪೆಸಿಫಿಕ್ ಆಗಿ ನಮಗೊಂದು, ನಾನು 2 ಪೂಜೆ ಜಾಸ್ತಿ ಮಾಡಿದೆ, ನೈವೇದ್ಯ ಜಾಸ್ತಿ ಕೊಟ್ಟೆ, ಭಗವಂತನ ಇಚ್ಛೆ ಹಾಗೆ ಆಯ್ತು ಅಂತ ಹಾಗಲ್ಲ. ಅದು ಭಗವಂತನ ಇಚ್ಛೆ, ಲಾ ಆಫ್ ಕರ್ಮ ಇಸ್ ವಿಲ್. ಇಲ್ಲಿ ಡಿಸಾರ್ಡರ್ ಬಂತು, ನ್ಯಾಚುರಲ್ ಅನ್ನ ಇದಾಗ್ಬಿಡ್ತದೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಪ್ರಾಯಶ್ಚಿತ ಅಂತ ಇರ್ತದೆ, ನಿಮ್ಗೆ ಗೊತ್ತಿದ್ರೆ ಯಾವ್ದಕ್ಕೆ ಏನ್ ಮಾಡಿದ್ರೆ ಗೊತ್ತಿರುತ್ತೆ, ನಿಮ್ಗೆ ಎಲ್ಲಿ ಗೊತ್ತಿರುತ್ತೆ, ನೆನಪಿರ್ತದೆ. ಅಲ್ಲಪ್ಪ, ನೀವ್ ಏನೇ ಮಾಡಿದ್ರು ಎಲ್ಲರಿಗೆ ನಾನು ಇದೆ, ಅಲ್ಲಿವರೆಗೆ ಪ್ರಾಬ್ಲಮ್ ಇದೆ. ನಿಮ್ಮ ಅಡ್ರೆಸ್ ಚೇಂಜ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಇಲ್ಲ, ಅಡ್ರೆಸ್ ನಿಮ್ದು ಅಡ್ರೆಸ್ ಇಟ್ಕೊಂಡಿದ್ದಿಲ್ಲ, ನಾನು ಒಂದು ಅಡ್ರೆಸ್ ಈಗ ನೀವು ಎಲ್ಲದಕ್ಕೂ ಮೊಬೈಲ್ ಕಾರ್ಡ್ ನಂಬರ್ ಕೊಟ್ಟಿರ್ತೀರ, ಮೊಬೈಲ್ ಎಲ್ಲಿ ಹೋದ್ರು ಪೋಸ್ಟ್ ಆಫೀಸು ಬ್ಯಾಂಕು ಎಲ್ಲ ಕಡೆ ಮೊಬೈಲ್ ಬಂದಿದೆ, ಎಲ್ಲಿದ್ರೆ ನಿಮ್ಮ ಮೊಬೈಲ್ ಬಂದ್ಬಿಡ್ತದೆ, ಅಮೆರಿಕಲ್ಲಿ ಬಂದ್ಬಿಡ್ತದೆ. ನಿಮ್ಮ ಮೊಬೈಲ್ ಸಿಮ್ ಕಾರ್ಡ್ ಕಿತ್ತಾಗ್ಬಿಡ್ರಿ ನೀವು, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸಿಮ್ ಕಾರ್ಡ್ ಇರ್ತಲ್ಲ ನಿಮ್ಮ, ನಾನು ಒಂದು ಸಿಮ್ ಕಾರ್ಡು. ಧೃತರಾಷ್ಟ್ರನ ಕತೆ ಹೇಳಿದ್ರಲ್ಲ, ಆ ಧೃತರಾಷ್ಟ್ರ ಆ ಜನ್ಮದಲ್ಲಿ ಅವನು ನಾನು ಅನ್ನೋದನ್ನ ಮರೆತು ಬಿಟ್ಟಿದ್ರೆ ಉಡುಂಕಿ ನಾನೊಂದು ಗಟ್ಟಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದೇ ಗೊಳ ಅಂತ ಹೇಳ್ತಾ ಇರ್ತಾನೆ. 100 ಜನ ಮಕ್ಕಳು ಹೋದ್ರೆ ನಾನು ಅಂತ, ನಾನು ಮಕ್ಳು ಏನು ಕೆಲಸ ಮಾಡ್ತಿದ್ರು ನಾನು ಅಂತ ಹೇಳ್ತಿದ್ರು. ಆ ನಾನು ಹೋಗ್ಬೇಕಾದ್ರೆ ಜೀವನ್ ಮುಕ್ತಿ ಬರಬೇಕು, ಜೀವನ್ ಮುಕ್ತಿ ಬರಬೇಕಾದ್ರೆ ಜ್ಞಾನ ಬರಬೇಕು, ಜ್ಞಾನ ಬರಬೇಕಾದ್ರೆ ಗುರುಗಳು ಸಿಗಬೇಕು, ಆ ಗುರುಗಳು ಸಿಕ್ಕಿದ್ದು ಗುರು ಹೇಳಿದ್ರೆ ಸಾಧನೆ ಮಾಡಬೇಕು, ಆ ಗುರುಗಳು ಸಿಗಬೇಕಾದ್ರೆ ಕಷ್ಟ ಇದೆ ಸುಲಭ ಸಿಗಲ್ಲ. ಆಯಿತಾ? ಜ್ಞಾನ ಬರಬೇಕಾದ್ರೆ ಮನುಷ್ಯ ಜನ್ಮ ಬರಬೇಕು,
ಮನುಷ್ಯ ಮನುಷ್ಯ ಜನ್ಮದಲ್ಲಿ ಬುದ್ಧಿ ಬರಬೇಕು, ಎಲ್ರಿಗೂ ಬರಲ್ಲ. ಎಲ್ರಿಗೂ ಬುದ್ಧಿ ಬಂದ್ರೆ ಅಲ್ಲಿ ಕೆಲವರಿಗೆ ಮಾತ್ರ ಗುರುಗಳು ಸಿಕ್ತಾರೆ. ಆ ಗುರುಗಳು ಸಿಕ್ಕಿದ್ರು ಕೆಲವರು ಸಾಧನೆ ಮಾಡಿ ಕೆಲವರು ಉದ್ದಾರ ಆಗ್ತಾರೆ, ಕೆಲವರು ಆಗಲ್ಲ. ಇದೆಲ್ಲ ಭಾಳ ಕಡಿಮೆ ಪರ್ಸೆಂಟೇಜು. ನೋಡಿ, ಎಸ್ ಎಲ್ ಸಿಯಲ್ಲಿ 10 ಲಕ್ಷ ಜನ, ಪಿ ಯು ಸಿಯಲ್ಲಿ 3 ಲಕ್ಷ ಜನ, ಇಂಜಿನಿಯರಿಂಗಲ್ಲಿ 20,000-30,000 ಜನ, ಪಿ ಎಚ್ ಡಿಲಿ 5 ಜನ. ಹಾಗೆ ಫಿಲ್ಟ್ರಾಗಿ ಬರ್ತಾರೆ ಎಲ್ಲ. ಒಂದೇ ಹೋಲ್ಸೇಲ್ ಆಗಿ ಕೊಟ್ರೆ ಅಲ್ಲಿ ಜಾಗ ಎಲ್ಲಿ ಮುಕ್ತಿಯಲ್ಲಿ? ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಹೇಳಿ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸ ದುರ್ಲಭ. ಬಹಳ ಜನ್ಮ ಆದಮೇಲೆ, ಬಹೂನಾಂ ಜನ್ಮನಾಮಂತೆ, ಬಹಳ ಜನ್ಮ ಆದರೆ ಜ್ಞಾನ ಇದ್ದವನು ನನ್ನ ಪಡಿತಾನೆ ಅವನು. ವಾಸುದೇವ ಸರ್ವಮಿತಿ, ಎಲ್ಲವೂ ಭಗವಂತ ಅಂತ ಅವನು ತಿಳ್ಕೊಳ್ತಾನೆ. ಆಯಿತಾ? ಇಲ್ಲದ್ರೆ ನಾನು ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ. ಸ ಮಹಾತ್ಮ ಸ ದುರ್ಲಭ, ಕಷ್ಟ. ಸೊ ಬುದ್ಧ ಸ್ವಲ್ಪ ಗಾಬರಿ ಬಿಡ್ತಾನೆ ಜನರನ್ನ, ಯಾಕಂದ್ರೆ ಎಷ್ಟು ಕಷ್ಟ ಅಂತ ಯಾಕಂತ ಹೇಳ್ಬಿಡ್ತಾರೆ. ಒಂದು ದೊಡ್ಡ ಸಮುದ್ರ ಇದೆ ಅಂತ ಹೇಳಿ, ಆ ದೊಡ್ಡ ಸಮುದ್ರ ಒಂದೇ ಒಂದು ಮೀನಿದೆ, ಒಂದೇ ಒಂದು, ಅದಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ. ಆ ಮೀನಿಗೆ ಹೊಟ್ಟೆ ಹಸುವಾಗಿದೆ, ಆ ಮೀನಿಗೆ ಒಂದು ಹುಳ ಬೇಕು ತಿನ್ನಲಿಕ್ಕೆ. ಇಡೀ ಸಮುದ್ರದ ಹುಳ ಇದೆ, ಆ ಮೀನಿಗೆ ಹುಳ ಸಿಗುವಷ್ಟು ಚಾನ್ಸ್ ಇದೆ, ಅಷ್ಟೇ ಚಾನ್ಸ್ ಮನುಷ್ಯ ಜನ್ಮ ಬರೋದು ಅಂತ ಹೇಳ್ತಾರೆ. ಆಯ್ತಾ? ಆ ಮನುಷ್ಯ ಜನ್ಮ ಬಂದ್ಮೇಲೆ ಆತ್ಮಜ್ಞಾನ ಬೇಕು ಅಂತ ಆಸೆ ಬರಲಿಕ್ಕೆ ಅದು ಇನ್ನೂ ರೇರ್. ಎಷ್ಟೋ ಜನ್ಮಗಳು ಹೋಗ್ಬೇಕು, ವದೆ ತಿಂದು 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 ಆ ಜನ್ಮ ಬಂದ್ರೆ, ಆಸೆ ಬಂದರೆ ಅವನಿಗೊಬ್ಬ ಗುರು ಸಿಗಬೇಕು, ಒಳ್ಳೆ ಗುರು. ಯಾಕಂದ್ರೆ ಎಲ್ಲ ಗುರುಗಳು ಆಗಲ್ಲ, ಜ್ಞಾನಿ ಆದ ಗುರು ಸಿಗಬೇಕು, ಅದಿನ್ನೂ ಕಷ್ಟ. ಕಡೆ ಜ್ಞಾನಿ ಆದ ಗುರು ಅಲ್ಲಿ ಕೆಲವರು ಫಿಲ್ಟರ್ ಆಗ್ಬಿಡ್ತಾರೆ, ಕೆಲವರು ಬಂದು ಟೈಮ್ ಪಾಸ್ ಮಾಡಿ ಹೋಗ್ಬಿಡ್ತಾರೆ. ಸೊ ಹಾಗೆ ರೇರ್. ಎಲ್ಲ ಪಿ ಎಚ್ ಡಿ ಬರುವಾಗ ಎಲ್ಲ ಸುಸ್ತು ಫಿಲ್ಟರ್ ಆಗಿ ಕೈ ಮುಡ್ಕೊಳ್ಬೇಕೆಲ್ಲ. ಸೊ ಧೃತರಾಷ್ಟ್ರ ಎಲ್ಲ ಅವ್ನು ಬಿಡ್ತಾನೆ, ನಾನು ಅನ್ನ ಅವ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಕ್ಲಿಯರ್? ಸೊ ಕರ್ಮ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ. ಫಲದ ಬಗ್ಗೆ ನೀವು ಫಲದ ಬಗ್ಗೆ ಫಲವನ್ನು ಕಚ್ಕೊಂಡು ಕುತ್ಕೊಂಡ್ಬಿಟ್ರೆ, ಫಲಕ್ಕೆ ಏನೋ ದುಃಖ ಪಟ್ಟರೆ ನಿಮ್ಗೇನಾಗುತ್ತೆ? ನಿಮ್ಗೆ ಲಾ ಆಫ್ ಕರ್ಮ ನಿಮ್ಗೆ ಗೊತ್ತಿಲ್ಲ. ಫಲ ಬರೋದು ನಿಮಗೆ ನಿಮ್ಮ ಮಾಡಿದ ಮೇಲಲ್ಲ, ನೀವು ಕರ್ಮ ಫಲದ ರಿಸಲ್ಟ್ ಅದು ಓವರಾಲ್. ಸೊ ನೀವು ಗೊಳೋ ಅಂತ ಹತ್ಕೊಂಡ್ರಿ ಎಲ್ಲ ಸಿಕ್ಕಾಕೊಂಡ್ಬಿಡ್ತೀರ. ನೀವು ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಅದು ನಿಮ್ಮ ಪೋಸ್ಟಲ್ ಅಡ್ರೆಸ್ ಹುಡ್ಕೊಂಡು ಬರ್ತಾ ಇದೆ. ಪೋಸ್ಟ್ ಮಾಡಿದ್ಯಾರು? ನೀವೇ ಯಾವ ಜನ್ಮದಲ್ಲಿ ಪೋಸ್ಟ್ ಮಾಡಿದ್ರು, ಎಲ್ಲಿ ಯಾವ ಮಾಡಿದ್ರು ಅಡ್ರೆಸ್ ಹುಡ್ಕೊಂಡು ಬರ್ತಾ. It's already in their prarabdha karma that they are going to do. What did you say? Tapas. All these prayers to change the karma or the tapas, everything people do. That's also part of prarabdha karma. Okay? Clear? But that doesn't change the prarabdha karma. Prarabdha karma change agala, but sanchita karma drop agutte. Jnana mandra sanchita karma drop agutte. Munde. ಆಡಾಗಲ್ಲ. ಈಗ ಯಾರಿಗೆ ಜೈಲ್ ಪನಿಷ್ಮೆಂಟ್ ಕೊಟ್ಟಿರ್ತಾರೆ, ಓಕೆ, ಜಡ್ಜಸ್ ಎಲ್ಲ ಥಿಂಕ್ ಮಾಡಿ ಜಡ್ಜ್ ಮಾಡಿದ್ರೆ ಜಡ್ಜಿಗೆ ಬೈಲಿ ಶುರು ಮಾಡ್ತಾನೆ, ಯಾಕಯ್ಯ ಹೀಗೆ ಮಾಡಿದೆ ನಾನು ಅನ್ಯಾಯ ಅಂತ. ಅದು ನೀವು ಕರ್ಮ ಫಲ ಬಂದ ನೀವು ಬೈಕೊಳ್ಳೋದು ಭಗವಂತನಿಗೆ, ನನಗೆ ಯಾಕೆ ಹೀಗಾಯಿತು ಅಂತ. ಆಯ್ತಾ? ಆ ಜಡ್ಜ್ ಹೇಳ್ತಾರೆ, ಓಕೆ ಬೈಕೊಳ್ತೀನಪ್ಪ 2 ವರ್ಷ ಎಕ್ಸ್ಟ್ರಾ. ಆಯ್ತಾ? ಸುಮ್ಮನೆ ಮರ್ಯಾದೆಯಾಗಿ ಸೈಲೆಂಟ್ ಆಗಿ ಏನು ಪನಿಷ್ಮೆಂಟ್ ಕೊಟ್ಟಿದ್ದೆ ಅದನ್ನು ಮಾಡಿ ಕಲ್ಲು ಹೊಡೆಯೋದು ತಿನ್ನೋದು ಮಾಡಿದರೆ ಓಕೆ, ಒಳ್ಳೆ ಕೆಲಸ ಮಾಡಿದಾರಪ್ಪ, ಇವ್ರಿಗೆ ಮಾಫಿ, ಸಮ್ ಪನಿಷ್ಮೆಂಟ್ ಮಾಫಿ. ಆಯ್ತಾ? ಆದರೆ ಕರ್ಮ ಮತ್ತು ಕರ್ಮ ಫಲ ನಿಮಗೆ ಬಾಧೆ ಕೊಡೋದಿಲ್ಲ ಯಾವಾಗ ಜ್ಞಾನ ಬಂದರೆ. ಆಯ್ತಾ? ಜ್ಞಾನ ಬಂದಾಗ ಕರ್ಮಫಲ ಬಾಧೆ ಕೊಡೋದಿಲ್ಲ, ಜ್ಞಾನದಿಂದ ಕರ್ಮಫಲದಿಂದ ಮುಕ್ತಿ.
ನಾನು ಕರ್ತ ಅಲ್ಲ ಅಂತ ಗೊತ್ತಾಗಬೇಕು ಶುದ್ಧವಾಗಿ. ರಿಯಲೈಸ್ ಆಗೋದು ಹೇಗೆ? ನಾನು ಇದಕ್ಕೆ ಮತ್ತೆ ರಿಯಲೈಸ್ ಆಗೋದು ಹೇಗೆ? ಅದು ಹೇಗೆ ಅಂತ ರಿಯಲೈಸ್ ಆಗೋದು. ನೀವು ಏನೋ ಒಂದು ಫಾರ್ಮುಲಾ ಹಾಕ್ಬಿಡಿ, ಕಂಡೀಷನ್ ಹಾಕ್ಬಿಟ್ರಿ, ರಿಯಲೈಸ್ ಆಗೋದ್ರೆ ಹೇಗೆ ಅಂತ. ಯಾರಿಗೆ ರಿಯಲೈಸ್ ಆಗೋದು? ಅದು ರಿಯಲೈಸ್ ಆಗೋದು ಹೇಗೆ? ಬುದ್ಧಿಗೆ ರಿಯಲೈಸ್ ಆಗೋದು ಹೇಗೆ? ನೀವು ರಿಯಲೈಸ್ ಆಗುತ್ತೆ ಏನೋ ಅಂತ ಹೇಳಿದ್ರಿ, ಅದು ರಿಯಲೈಸ್ ಆಗುತ್ತೆ. ನಿಮ್ಗೆ ಏನೋ ಇಮ್ಯಾಜಿನೇಷನ್ ಇದೆ, ಅದೇನದು ಅಂತ ಅದೇ ಅರ್ಥ ಆಗೋದಕ್ಕೆ ರಿಯಲೇಷನ್ ವ್ಯತ್ಯಾಸ ಏನು ಅಂತ. ಓಕೆ, ಸೊ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಮನುಷ್ಯನಿಗೆ ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥಗಳು. ಸೊ ಕಾಮ ಮತ್ತು ಅರ್ಥ ಅದ್ರ ಡ್ಯೂಟಿ ಅಂತ ಮಾಡಿ. ಓಕೆ, ಸೆಲ್ಫಿಶ್ ಆಕ್ಷನ್ ಇರ್ತದೆ ಅದಕ್ಕೆ ಕಾಮ್ಯಕರ್ಮ ಅಂತ ಹೇಳೋದು. ಅದು ಕಾಮ್ಯಕರ್ಮ ಎಂತ ಸ್ಟ್ರೆಸ್ ಇರ್ತದೆ. ಓಕೆ, ದೆನ್ ಕಡೆಗೆ ಧರ್ಮ ಧಾರ್ಮಿಕ ರೀತಿಯಲ್ಲಿ ಮಾಡಿ, ಆವಾಗ ಡ್ಯೂಟಿಗಳನ್ನ ಒಂದು ಸರಿಯಾದ ಮರ್ಯಾದೆ ಮಾಡಿ. ಸರಿಯಾದ ರೀತಿಯಲ್ಲಿ ಮಾಡೋದ್ರೆ ಏನು? ಸರಿಯಾದ ರೀತಿಯಲ್ಲಿ ಸಂಪಾದನೆ, ಸರಿಯಾದ ರೀತಿಯಲ್ಲಿ ಖರ್ಚು, ಸರಿಯಾದ ರೀತಿಯಲ್ಲಿ ದಾನ. ಓಕೆ, ಅದನ್ನು ಧಾರ್ಮಿಕ ಅಂತ ಹೇಳೋದು. ಆವಾಗ ಏನಾಗ್ತದೆ? ಮನಸ್ಸಿಗೆ ಶಾಂತಿ ಬರ್ತಿ ಆಗುತ್ತೆ. ಕಡೆ ನಿಧಾನವಾಗಿ ಅವ್ರಿಗೆ ಮೋಕ್ಷ ಬೇಕು ಅನಿಸ್ತದೆ, ಆವಾಗ ಯೋಗ ಮಾಡ್ತಾರೆ, ಯೋಗ ಶುರು ಮಾಡ್ತಾರೆ ಕರ್ಮಯೋಗ. ಅದಕ್ಕೆ ಅನ್ಸೆಲ್ಫಿಶ್ ಆಕ್ಷನ್ ಅಂತ ಹೇಳೋದು. ಅನ್ಸೆಲ್ಫಿಶ್ ಆಕ್ಷನ್, ನಿಷ್ಕಾಮ ಕರ್ಮ. ಅದರಿಂದ ಚಿತ್ತ ಶುದ್ಧಿ ಆಗುತ್ತೆ, ರೈಟ್, ಪೀಸ್. ಸೊ ಪ್ಯೂರಿಫಿಕೇಷನ್ ಆಫ್ ಸಬ್ ಕಾನ್ಷಿಯಸ್ ಇಂಪ್ರೆಷನ್ ಶುರು ಆಗುತ್ತೆ. ಆ್ಯಕ್ಚುಲಿ ಪ್ಯೂರಿಫಿಕೇಷನ್ ಆಫ್ ಸಬ್ ಕಾನ್ಷಿಯಸ್ ಇಂಪ್ರೆಷನ್ ಸೈಕಾಟ್ರಿಸ್ಟ್ ಹೋಗ್ತಾರೆ, ಸೈಕಾಟ್ರಿಸ್ಟು ಸೈಕಾಲಜಿಸ್ಟ್ ಹೋಗ್ತಾರೆ. ಅಲ್ಲಿ ಆಗಲ್ಲ ಅದು, ಅದರಿಂದ ಸರ್ಫೇಸ್ ಆಗುತ್ತೆ. ಡೀಪೆಸ್ಟ್ ಲೆವೆಲ್ ಆಗಬೇಕಾದ್ರೆ ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡಬೇಕು, ಅನ್ಸೆಲ್ಫಿಶ್ ಆಕ್ಷನ್. ಆಯ್ತಾ, ಕರೆಕ್ಟ್, ಫೈನ್, ಮೋಕ್ಷ. ಆವಾಗ ಏನಾಗುತ್ತೆ? ಅನ್ಸೆಲ್ಫಿಶ್ ಇದ್ದು ಸೆಲ್ಫ್ಲೆಸ್ ಆಕ್ಷನ್ ಆಗುತ್ತೆ. ಅಲ್ಲಿ ಮಾಡೋನಿಲ್ಲ, ಡೋರ್ಶಿಪ್ ಇಲ್ಲ, ಎಲ್ಲವೂ ಆ ಭಗವಂತನ ಮೇಲೆ ಆಗುತ್ತೆ. ಈಗ ಇದಕ್ಕೆ ಉದಾಹರಣೆ, ಈಗ ಎಕ್ಸಾಂಪಲ್ ಜಸ್ಟ್ ಕೊಡಲಿಕ್ಕೆ, ಸಾಮಾನ್ಯ ಜನರೆಲ್ಲ ಸೆಲ್ಫಿಶ್ ನಂದು ಮಾಡ್ತಾರೆ, ಜೀವನ ಮಾಡ್ತಾರೆ, ಅವ್ರ ಡ್ಯೂಟಿ ಅವರು. ಸೊ ಅಲ್ಲಿ ಏನಾಗುತ್ತೆ? ಕರ್ಮ ಫಲ ಆಕ್ಯುಮುಲೇಟ್ ಆಗ್ತಾ ಹೋಗ್ತಾರೆ. ಆಯ್ತಾ, ಧರ್ಮದಲ್ಲಿ ಧಾರ್ಮಿಕವಾಗಿ ಮಾಡಿದಾಗ ಸ್ವಲ್ಪ ಶಾಂತಿ ಬರ್ತಿ ಶುರು ಆಗುತ್ತೆ. ಕರ್ಮಫಲ ಇದೆ, ಅದಕ್ಕೆ ಪುಣ್ಯ ಇದೆ, ಇಲ್ಲಿ ಪುಣ್ಯ ಇದೆ. ಆಯ್ತಾ, ಇಲ್ಲಿ ಚಿತ್ತ ಶುದ್ಧಿ ಆಗುತ್ತೆ, ರೈಟ್. ಇದಕ್ಕೆ ಸುಕೃತಿ ಅಂತ ಹೇಳ್ತಾರೆ. ಸುಕೃತಿ ಅಂದ್ರೆ ಪುಣ್ಯ ಪಾಪ ದಾಟಿದ್ದು, ಪಾಪ ಪುಣ್ಯ ಲೋಕಕ್ಕೆ ಸಂಬಂಧಪಟ್ಟು, ಸುಕೃತಿ ಆತ್ಮನ ಸಂಬಂಧ, ಸುಕೃತಿ ದುಷ್ಕೃತಿ. ಸೊ ನಿಧಾನವಾಗಿ ಆತ್ಮಜ್ಞಾನ ಬಂದು ಅವಾಗ ಏನಾಗುತ್ತೆ, ಮಾಡೋ ನಾನಲ್ಲ ಅದು ಗೊತ್ತಾಗುತ್ತೆ. ಆಗ ಅವನ ಮೂಲಕ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ಲು ಮಹಾತ್ಮ ಗಾಂಧಿ, ಆತ್ಮಕ್ಕಲ್ಲ ಜೀವ, ಜೀವ ಇಲ್ಲ ಕರ್ಮ ಜೀವಕ್ಕೆ ತಾನೇ ಇರೋದು. ಸೊ ಈಗ ಮಹಾತ್ಮ ಗಾಂಧಿ ಫ್ರೀಡಮ್ ಫಾರ್ ಫೈಟ್ ಮಾಡಿದ್ರು, ಯಾರಿಗೋಸ್ಕರ? ಸ್ವಾರ್ಥಕ್ಕೋಸ್ಕರ ಅಲ್ಲ, ಅದು ಇಲ್ಲಿ ಬಂತು ಧರ್ಮ ಬಂತು. ಓಕೆ, ಕಡೆಗೆ ಬುದ್ಧ, ಶ್ರೀ ಶಂಕರಾಚಾರ್ಯ, ರಮಣ ಮಹರ್ಷಿಗಳ ಟೀಚಿಂಗ್ ಮಾಡಿದರು, ಅಲ್ಲಿ ಮಾಡೋರಿಲ್ಲ, ಅದು ಸೆಲ್ಫ್ಲೆಸ್, ಅಲ್ಲಿ ಡಿವೈನ್ ಆಕ್ಷನ್ಸ್. ಇಲ್ಲಿ ನಾನು ಮಾಡೋಣ ಅಂತ ಫೀಲಿಂಗ್ ಇದೆ. ಕಾಮ್ಯಕರ್ಮ, ನಿಷ್ಕಾಮ ಕರ್ಮ, ನೈಷ್ಕರ್ಮ. ಈಗ ನೈಷ್ಕರ್ಮ ಅಂದರೆ ಮಾಡೋನೇ ಇಲ್ಲ, ಅದು ಕೆಲಸ ನಡೀತಾ ಇರ್ತದೆ, ರೈಟ್. ಈಗ ನೀವು ಹೇಳಿದ in between kamya karma and nishkama. Okay, very good, in between, point five. ಇಲ್ಲಿ ಬಂದ್ಮೇಲೆ, ಇಲ್ಲಿ ಬಂದ್ರೆ ಆಯ್ತಾ. ಸೊ ಮನುಷ್ಯ ಧಾರ್ಮಿಕ ಧಾರ್ಮಿಕವೇ ಅಂದ್ರೆ ಎರಡು, ಯಜ್ಞ ಮತ್ತು ದಾನ ಮಾಡಬೇಕು ಅಂತ. ಯಜ್ಞ ಮತ್ತು ದಾನಕ್ಕೆ ವ್ಯತ್ಯಾಸ ಇದೆಯಾ?
ದಾನ ಅಂದರೆ ನೀವು ಏನು ಕೊಡ್ತೀರಾ, ಅದು ಯಾರಿಗೆ ಕೊಡ್ತೀರಾ, ಅದು ವಾಪಸ್ ಬರೋ ಅವ್ರಿಗೆ. ಅಂದರೆ ನೀವು ಅದು ನೀವು ಅವ್ರಿಗೆ ನಿಮ್ಮ ಸಂಬಂಧ ಇದ್ದರೂ ಕೊಡಬೇಕು ಯಾರು ಯೋಗ್ಯರಿಗೆ. ಯತ್ನ ಅಂದರೆ ಇನ್ವೆಸ್ಟ್ಮೆಂಟು, ಇನ್ವೆಸ್ಟ್ಮೆಂಟ್. ಹಾಂ, ದಾನದಲ್ಲಿ ನೀವು ಏನು ಅವ್ರಿಗೆ ಹೇಗೆ ಯುಟಿಲೈಸ್ ಮಾಡ್ತಂತಿಲ್ಲ, ಯತ್ನದಲ್ಲಿ ಅದು ಸದುಪಯೋಗ ಆಗಬೇಕು ಅಂತ. ಸದುಪಯೋಗ ಅಂತ ಹೇಳಿದರೆ ಐದು ಯತ್ನಗಳು ಮಾಡಬೇಕು ಮನುಷ್ಯ, ಋಷಿ ಯತ್ನ, ಪಿತೃಯತ್ನ, ದೇವಯತ್ನ, ಮನುಷ್ಯ ಯತ್ನ, ಭೂತಯತ್ನ ಅಂತ. ಆಯಿತಾ? ಋಷಿ ಯತ್ನ ಅಂದರೆ ಋಷಿಗಳು ಹೇಳಿದ್ದನ್ನು ಅದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಅದನ್ನು ನಾಲ್ಕು ಜನಕ್ಕೆ ಹೇಳ್ಕೊಡ್ಬೇಕು, ಅದು ನಾಲ್ಕು ಜನ ಹೇಳ್ಕೊಡೋಕ್ಕೆ ಭಾಗವಹಿಸ್ಬೇಕು. ಅರ್ಥ ಆಯ್ತಾ? ಈಗ ನಾನು ಮಾಡ್ತಾ ಇರೋದು ಋಷಿ ಯತ್ನ, ರೈಟ್? ಈ ಋಷಿ ಯತ್ನದಲ್ಲಿ ನಾನು ಮಾಡ್ತಾ ಇರೋದು ಬ್ರಹ್ಮಯತ್ನ ಅಂತ. ಅಂದರೆ ಆತ್ಮದ ಚಿಂತನೆ ಮಾಡೋದು ಬ್ರಹ್ಮಯತ್ನ, ಅದು ಹೈಯೆಸ್ಟು ಟಾಪ್. ನಾವು ಯತ್ನ ಅಂದ್ರೆ ಏನು ಮಾಡ್ತೀವಿ, ಯಾವುದೋ ಹೋಮ್ವರ್ಕ್ ಮಾಡಿ ಹಾಕೋದನ್ನು ಮಾಡಿದ್ರೆ ಅದಲ್ಲ, ಅವೆಲ್ಲ ದೇವಯತ್ನ. ಓಕೆ, ಇದರ ಬರ್ತದೆ. ಋಷಿ ಯತ್ನ ಅಂದರೆ ಆತ್ಮಜ್ಞಾನ, ಭಗವದ್ಗೀತಾ ಉಪನಿಷತ್ತು ಪಾಠ ಮಾಡೋದು ಅಥವಾ ಆತ್ಮವಿಚಾರ ಚಿಂತನೆ ಮಾಡೋದು. ಅದು ಆತ್ಮವಿಚಾರ ಚಿಂತನೆ ಮಾಡಿ ಬ್ರಹ್ಮಯತ್ನ ಅಂತ ಹೇಳೋದು, ಹೈಯೆಸ್ಟ್ ಅದು. ಮನುಷ್ಯ ಇದ್ದರೆ ಮನುಷ್ಯರಿಗೆ ಸಹಾಯ ಮಾಡೋದು, ಅತಿಥಿ ದೇವವ. ಪಿತೃಯತ್ನ ಅಂದರೆ ಗುರು ಹಿರಿಯರಿಗೆ. ದೇವಯತ್ನ ಅಂದರೆ ದೇವತೆಗಳ ಪೂಜಾ ಯತ್ನ ಎಲ್ಲ. ಭೂತಯತ್ನ ಅಂದರೆ ಎಲ್ಲ ಪ್ರಾಣಿಗಳಿಗೆ, ಕಷ್ಟಪಡ್ತಿರೋ ಪ್ರಾಣಿಗಳಿಗೆ ಸಹಕಾರ ಸಹಾಯ ಮಾಡೋದು, ರೈಟ್? ಇದು ಪಂಚಯತ್ನಗಳು. ಈ ಐದು ಯತ್ನಗಳನ್ನು ಮನುಷ್ಯ ದಿನಾ ಮಾಡಬೇಕಂತೆ. ಎಲ್ರಿಗೆ ಮದುವೆ ಆಗಿದ್ದೀನಪ್ಪ ಇಲ್ಲಿಗೆ, ಎಷ್ಟನೇ ಮದುವೆ ಆಗಿಲ್ಲ? ಮದುವೆ ಆಗುವವರೆಲ್ಲ ಮದುವೆ ಆಗುವ ಮುಂಚೆ ಮದುವೆ ಆಗೋ ಟೈಮಲ್ಲಿ ಅಗ್ನಿ ಸಾಕ್ಷಿಯಾಗಿ ಇದು ಐದು ಐದನ್ನ ಮಾಡ್ತೇವೆ ಅಂತ ಸೈನ್ ಆಫ್ ಮಾಡಿ. ನಿಮ್ಗೆ ಯಾರು ಹೇಳಿಲ್ಲ ಕಂಡೀಷನ್ಸ್, ಯಾವ ಕಂಡೀಷನ್ ಹಾಕ್ತೀರ ಸೈನ್ ಮಾಡ್ತೀರಂತ? ಲೋನ್ ತಗೋಬೇಕಾದ್ರೆ ಇಲ್ಲಿ ಮಾಡಿ ಸೈನ್, ಇಲ್ಲಿ ಮಾಡಿ ಸ್ಟಾರ್ ಹಾಕಿರ್ತಾರಲ್ಲ. ಆ ಪುರೋಹಿತರಿಗೂ ಪಾಪ ಗೊತ್ತಿಲ್ಲ, ಮದುವೆ ಆಗ ಹೆಣ್ಣು ಗಂಡು ಹೆಣ್ಣು ಅವ್ರಿಗೆ ಅರ್ಜೆಂಟ್. ನೀವು ಮದುವೆ ಆಗ ಅಗ್ನಿ ಸಾಕ್ಷಿಯಾಗಿ ಹೀಗೆ ಮಾಡ್ತೇನೆ ಅಂತ ಹಾಕ್ತೀರ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂದ್ರೆ ಇದು ಅಲ್ಲಿ ಏನ್ ಮಾಡ್ತೀರ, ಗಂಡ ಹೆಂಡತಿ ಇಬ್ರು ಸೇರಿ ನಾವು ಇಷ್ಟು ಮಾಡ್ತೇವೆ ಅಂತ. ಹಾ, ಸಪ್ತಪದಿ ಬೇರೆ, ಅಲ್ಲಿ ಬೇರೆ ಇನ್ನೊಂದು ಇನ್ನೊಂದು ಸೈನ್ ಮಾಡ್ತೀರ. ಏಳು ಜನ್ಮಕ್ಕೂ ನೀನು ಬಿಡೋ ಅಂತ. ನಾವು ನಾವು ಏಳು ಜನ್ಮಕ್ಕೆ ಬಿಡ ಅಂದ್ರೆ ಬಹಳ ಪ್ರೀತಿಯಿಂದ ಅಂತ ಹೇಳ್ಕೊಂಡಿದೀರ. ಏಳು ಜನ್ಮಕ್ಕೆ ಕಾಟ ಕೊಡ್ತೀನಿ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ಮದುವೆ ಆಗೋದು ಉದ್ದೇಶ ಹೇಳ್ಬಿಡ್ತಾರೆ. ಕಾಮ, ಅರ್ಥ, ಧರ್ಮ ಇದಕ್ಕೆ ಮಾಡ್ತೇನೆ, ಮತ್ತು ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತೇನೆ ಅಂತ. ಮೋಕ್ಷ ಸಿಕ್ಕಿಲ್ಲ ಪುನಃ ಧರ್ಮ ಬರ್ತಲ್ಲ, ಅವಾಗ ಏಳು ಧರ್ಮಗಳು ಸುತ್ತೊಳಿದ್ದೀವಿ ಅಂತ. ಅದು ಎದುರು ಥ್ರೆಟ್, ಅದು ಕಂಡೀಷನ್ಸ್. ಆಯ್ತಾ? ನಾವೆಲ್ಲ ಏನಪ್ಪ ಏಳು ಜನ್ಮಗಳು ಫಸ್ಟ್ ಪ್ರೀತಿ ವಿಶ್ವಾಸ ಅಂತ, ಅದು ಕಾಟ ಅಂತ ಗೊತ್ತಿಲ್ಲ. ನೋಡಿಪ್ಪ, ಋಷಿ ಯತ್ನ ಅಂದ್ರೆ ಋಷಿಗಳಿಗೆ ಏನ್ ಹೇಳಿದ್ರು ಆತ್ಮಜ್ಞಾನದ ಬಗ್ಗೆ, ಆತ್ಮವಿಚಾರ, ಅದನ್ನ ತಿಳ್ಕೊಳ್ಳೋದು ನಾವು, ತಿಳ್ಕೊಳ್ಳೋದು. ಆಯ್ತಾ? ಕಡೆಗೆ ಸಾಧ್ಯ ಆದ್ರೆ ಬೇರೆಯವ್ರಿಗೆ ಹೇಳ್ಕೊಡೋದು, ಸಾಧ್ಯ ಆದ್ರೆ. ಏನ ಹೊಡೆದ್ರೆ ಪ್ರಾಕ್ಟಿಕಲ್, ಹಾ ಪ್ರಾಕ್ಟಿಕಲ್, ಅದನ್ನ ಜೀವನದ ಅಳವಡಿಸೋದು ಯಾರಿಗಾದ್ರೂ ಹೇಳ್ಕೊಡೋದು, ಅದ್ರ ಋಷಿ ಯತ್ನ. ಒಂದಾಯ್ತಾ? ಪ್ರಾಕ್ಟಿಕಲ್. ಮನುಷ್ಯ ಯತ್ನ ಅಂದ್ರೆ ಯಾರಾದ್ರೂ ಯಾರಾದ್ರೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು. ಕಷ್ಟದಲ್ಲಿ ಹೇಗೆ ಮಾಡ್ಬೋದು? ನೀವು ಯಾರೋ ಒಂದು ಅನಾಥಾಶ್ರಮನೋ ಅಥವಾ ಯಾರೋ ಒಂದು ನಿಮ್ಗೆ ಗೊತ್ತಿರ್ತದೆ ಅಂದರೆ ಯು ಶುಡ್ ಡೂ ಸಂಬಡಿ ಪರಿಚಯ. ಬಟ್ ಇವೆಲ್ಲ ಏನಂದ್ರೆ ಯು ಶುಡ್ ನಾಟ್ ಬಿ ಡನ್ ಆಸ್ ಆಕ್ಸಿಡೆಂಟ್, ಯು ಶುಡ್ ಬಿ ರೆಗ್ಯುಲರ್ ಅಫೇರ್. ನಾವೇನು ಮಾಡ್ತೀವಿ, ಯಾರು ಕಷ್ಟದಲ್ಲಿ ಸಿಕ್ಕಿದ್ರೆ ನೋಡೋಣ ಅಂತ ಅವಾಗ. ಇವ್ರ ನಮ್ಮ ಋಷಿ ಹಿಂದಿನಕಾಲ ಹಿಡಿದ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಸಪೋಸ್ ಟು ಡೂ ಇಟ್ ಎವ್ರಿ ಡೇ, ಅದಕ್ಕೆ ಸೈನ್ ಅಪ್ ಮಾಡಿದ್ದೆ. ಅದು ಅಭ್ಯಾಗತ, ಅತಿಥಿ ಮತ್ತು ಅಭ್ಯಾಗತ ಎರಡು ಎರಡಿದ್ದಾರೆ. ಅತಿಥಿ ಅಂದರೆ ಬೈ ಇನ್ವಿಟೇಷನ್ ಯಾರು ಬಂದವರು, ಅಭ್ಯಾಗತ ಅಂದರೆ
ಅಚಾನಕ ಬಂದರು ಆಯ್ತಾ, ಅವೆಲ್ಲ ಇದ್ರಲ್ಲಿ ಬಂತು. ಅತಿಥಿ ಅತಿಥಿ ಅಂದ್ರೆ ಕರೆದು ಬಂದು, ಇನ್ವೈಟೆಡ್ ಗೆಸ್ಟ್. ಅಭ್ಯಾಗತ ಅಂದ್ರೆ ಅನ್ಇನ್ವೈಟೆಡ್ ಗೆಸ್ಟ್. ಓಕೆ ಆಯ್ತಾ. ಕಡೆಗೆ ಪಿತೃಯತ್ನ ಅಂದ್ರೆ ನಿಮ್ಮ ಹಿರಿಯರು ನೋಡ್ಕೊಳ್ಳೋದು ಅಥವಾ ಸೀನಿಯರ್ ಸಿಟಿಸನ್ಸ್ಗೆ ಹೆಲ್ಪ್ ಮಾಡೋದು. ದೇವಯತ್ನ ಅಂದ್ರೆ ದೇವತೆಗಳಿಗೆ, ಅಂದ್ರೆ ನಿಮ್ಮ ಈಗ ಪೂಜೆ ಮಾಡ್ತೀರಾ, ಯತ್ನ ಮಾಡ್ತೀರಾ, ಹೋಮ ಮಾಡ್ತೀರಾ, ಈ ಯತ್ನ ಅಲ್ಲ, ಇದು ಇದು ಹೈಯೆಸ್ಟ್ ಯತ್ನ, ಋಷಿ ಯತ್ನ. ಅದಕ್ಕಿಂತ ಮೇಲೆ ಎಲ್ಲ ಇವೆಲ್ಲ ಏನು ಪೂಜೆ ಪುನಸ್ಕಾರ ಎಲ್ಲ ಬಂದ್ಬಿಡ್ತವೆ. ಟೆಂಪಲ್ಗೆ ಹೋಗೋದು, ಆಚರಣೆ ಮಾಡೋದು. ಕಡೆ ದೇವಯತ್ನ ಏನು ಮಾಡ್ತಾರೆ, ನೀವು ಎನ್ವೈರನ್ಮೆಂಟ್ ಹೆಲ್ಪ್, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಏನೇನು ಮಾಡ್ತೇವೆ ಅವೆಲ್ಲ ದೇವಯತ್ನ ಬಂದ್ಬಿಡ್ತವೆ. ಯಾಕಂದ್ರೆ ದೇವತೆ ಇರ್ತಾರೆ, ಎನ್ವೈರನ್ಮೆಂಟ್ ನೋಡ್ಕೊಳ್ತಾರೆ. ಭೂತ ಯತ್ನ ಅಂದರೆ ಪ್ರಾಣಿಗಳಿಗೆ ಹಿಂಸೆ ಆಗೋದನ್ನು ಕಡಿಮೆ ಮಾಡಲಿಕ್ಕೆ ಏನೇನು ಮಾಡೋದು. ಪ್ರಾಣಿಗಳಿಗೆ ಈ ಈ ನಮ್ಮ ಈ ಯುಗದಲ್ಲಿ ಹಿಂಸೆ ಆಗೋದು ಬೇರೆ ಯಾವ ಯುಗದಲ್ಲಿ ಆಗಲ್ಲ. ಅಷ್ಟೊಂದು ಹಿಂಸೆ, ಬಿಲಿಯನ್ಸ್ ಆಫ್ ಎನಿಮಲ್ಸ್. ನಮ್ಮ ದೇಶದಲ್ಲಿ ಗೋಮಾತೆ ಅಂತ ಹೇಳ್ತೇವೆ, ಅದನ್ನು ನಿಮ್ಗೆ ಗೊತ್ತಾ? ಅಲ್ಲಲ್ಲ, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಕೋಮಿಟ್ ಇನ್ ದ ವರ್ಲ್ಡ್. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಎಲ್ಲ ಹಾಲ್ ಪ್ರಾಡಕ್ಟ್ ಮಿಲ್ಕ್ ಪ್ರಾಡಕ್ಟ್ನ ಸ್ಟಾಪ್ ಮಾಡಿಬಿಟ್ಟಿದ್ದೇವೆ. ವಿ ಡೋಂಟ್ ಟೇಕ್ ಎನಿ ಮಿಲ್ಕ್ ಪ್ರಾಡಕ್ಟ್, ನಾವೆಲ್ಲ ವೆಗನ್ ಆಗ್ಬಿಟ್ಟಿವೆ. ಸೊ ಅದೇನಾಗುತ್ತೆ, ಹಾಲು ಹಾಲು ತಗೊಳ್ಳೋ ಅಂತ ಹೇಳೋದು ಜಾಸ್ತಿ ಇದೆ, ಜಾಸ್ತಿ ಇದ್ದಾಗ ನಮ್ಮದು ಆ ದನಗಳೇ ಮತ್ತೆ ಅದಕ್ಕೆ ಹಿಂಸೆ. ಅಯ್ಯೋ ರಾಮ, ಎಲ್ಲ ಮುಗಿಯೋದಿಲ್ಲ. ಸೊ ಯಾವುದೇ ಯತ್ನಗಳು ಎಲ್ಲ ಹೋಗುದು ವಿಷ್ಣುವಿಗೆ, ಯಾಕಂದ್ರೆ ಪರಮಾತ್ಮನಿಗೆ ಅದು ಯತ್ನ. ನಾವು ಓಹೋ ಐ ಆಮ್ ಡೂಯಿಂಗ್ ಸರ್ವಿಸ್ ಟು ಹ್ಯೂಮನ್ ಬೀಯಿಂಗ್ ಅಂತ ಮಾಡಿದರೆ ಮಾಡ, ಅದು ಸೋಷಿಯಲ್ ಸರ್ವಿಸ್ ಆಗುತ್ತೆ, ಸೋಷಿಯಲ್ ಸರ್ವಿಸ್. ಅದೆಲ್ಲ ಭಗವಂತನ ಸೇವೆ ಅಂತ ಮಾಡಿದಾಗ ಅದು ಧರ್ಮ ಆಗುತ್ತೆ. ಓಹೋ ಐ ಹೆಲ್ಪ್ ದ ಎನಿಮಲ್ಸ್ ಅಂತೆಲ್ಲ, ಆ ಎನಿಮಲ್ಸ್ ಇರೋ ಭಗವಂತನಿಗೆ ಮಾಡಿದಂತಾಗ ಅದು ಯತ್ನ ಆಗುತ್ತೆ. ಸೊ ಇದು ಯಾಕೆ ಯತ್ನ ಅಂತ ಹೇಳಿದೆ, ಯಾಕೆ ಇದು ದಾನ ಅಲ್ಲ. ಇಲ್ಲೇನಾಗುತ್ತೆ, ನೀವು ಇದು ಮಾಡಿದಾಗ ಓಕೆ, ಸೊ ಯು ಆರ್ ಹೆಲ್ಪಿಂಗ್ ಸಂಬಡಿ ಎಲ್ಸ್ ಟು ಕಂಟಿನ್ಯೂ ಇಟ್. ಇದು ನಾನು ಋಷಿ ಯತ್ನ ಮಾಡ್ತೇನೆ, ಉದ್ದೇಶ ಏನು ನಾನು ಮಾಡ್ತಿಲ್ಲ, ಅದು ನಿಮ್ಮಿಂದ ನಿಮ್ಗೆ ಹೋಗುತ್ತೆ, ನಿಮ್ಮಿಂದ ನಾಲ್ಕು ಜನಕ್ಕೆ ಹೋಗುತ್ತೆ ಮುಂದೆ ಅಂತ. ಇಟ್ಸ್ ನಾಟ್ ಎ ಎಂಡ್, ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಹಾಗೆ ಅದಕ್ಕೆ ಯತ್ನ ಅಂದರೆ ಇಟ್ಸ್ ಲೈಕ್ ಎ ಡೆಪಾಸಿಟ್. ವೆರಸ್ ದಾನ ಈಸ್ ನಾಟ್ ಡೆಪಾಸಿಟ್, ಇಟ್ಸ್ ಎಕ್ಸ್ಪೆಂಡಿಚರ್, ಕೊಟ್ಬಿಡೋದು. ಯತ್ನದಲ್ಲಿ ಹಾಗಾಗಲ್ಲ, ಯತ್ನದಲ್ಲಿ ಇಟ್ಸ್ ಇನ್ವೆಸ್ಟ್ಮೆಂಟ್. ನಿಮಗೆ ಒಂದು ಈಗ ಒಂದು ಗದ್ದೆಯಲ್ಲಿ ಒಂದು 100 ಕ್ವಿಂಟಲ್ ಭತ್ತ ಬಂತು, 100 ಕ್ವಿಂಟಲ್ ಒಂದು 1 ಕ್ವಿಂಟಲ್ ಭತ್ತ ನೆಕ್ಸ್ಟ್ ನೆಕ್ಸ್ಟ್ ಇದಕ್ಕೆ ಇಟ್ಟರೆ ಹಾಗೆ ದಾನ. ಯತ್ನನೂ ಕೂಡ ಯಜ್ಞನ ನಮ್ಮ ಇದು ಪ್ಯೂರಿಫಿಕೇಶನ್, ನಮ್ಮ ಇಂಪ್ರೆಷನ್ಸ್. ಯತ್ನದಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಎಲ್ಲ ಪ್ಯೂರಿಫೈ ಆಗ್ಬಿಡ್ತಾರೆ, ಚಿತ್ತಶುದ್ಧಿ. ಚಿತ್ತಶುದ್ಧಿ ಧರ್ಮ ಅಂದ್ರೆ ಏನಪ್ಪ ನಿಮ್ಗೆ? ಪ್ರತಿಯೊಬ್ಬರಿಗೂ ನಾನು ಎಲ್ಲಿದ್ದೇನೆ, ಸೋಷಿಯಲ್ ಕಂಡೀಷನ್ ಮತ್ತೆ ಮನೆ ಫ್ಯಾಮಿಲಿ ಆಶ್ರಮ. ಓಕೆ, ವರ್ಣ ಅಂಡ್ ಆಶ್ರಮ, ಸೋಷಿಯಲ್ ಕಂಡೀಷನ್ಸ್. ಆ ಕಂಡೀಷನ್ ನಾನು ಏನೇನು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡಿದೆ ಧರ್ಮ. ಈಗ ರಾಜ ಇರ್ತಾರೆ, ಅಧಿಕಾರ ಪೊಲಿಟಿಷಿಯನ್, ಅವ್ನು ಪ್ರಜೆಗಳಿಗೆ ಒಳ್ಳೇದು ಮಾಡಬೇಕು, ಅದೇ ಧರ್ಮ. ನೀವು ಗೃಹಿಣಿಯಾಗಿರ್ತೀರ, ಹೆಂಡತಿ ಮಕ್ಕ ಮನೆ ಮಕ್ಕಳನ್ನ ನೋಡ್ಕೊಳ್ಳೋದು ಅದೇ ಧರ್ಮ. ಇನ್ನೇನು ಹೊಸ್ದಾಗಿ ಏನು ಮಾಡೋದಾಗಿಲ್ಲ ಆಯ್ತಾ. ದೆನ್ ಧರ್ಮ ಅಂದ್ರೆ ಇನ್ನೇನು, ಧರ್ಮ ಇಸ್ ನಾಟ್ ರಿಲಿಜನ್. ಧರ್ಮ ಇಸ್ ನಾಟ್ ರಿಲಿಜನ್ ಆಸ್ ಪರ್ ದಿ ಇಂಗ್ಲಿಷಲ್ಲಿ. ಇಂಗ್ಲಿಷಿಗೆ ರಿಲಿಜನ್ಗೆ ಧರ್ಮಕ್ಕೆ ಈಕ್ವಲೆಂಟ್ ಹೆಸರಿಲ್ಲ ಇಂಗ್ಲಿಷಲ್ಲಿ. ಧರ್ಮ ನೀವು ಹುಡ್ಕೋಬೇಕು ನಿಮ್ಮ ಧರ್ಮ ಯಾವುದಿಲ್ಲ. ನನಗೇನು ಒಳ್ಳೆ ಆಗುತ್ತೆ ಅದನ್ನು ನಾನು ಬೇರೆ ಮಾಡಬೇಕು. ವಾಟ್ ಇಸ್ ಗುಡ್ ಫಾರ್ ಮೀ ಐ ಹ್ಯಾವ್ ಡೂ ಫಾರ್ ಅದರ್ಸ್, ವಾಟ್ ಇಸ್ ನಾಟ್ ಗುಡ್ ಫಾರ್ ಮೀ ಐ ಶುಡ್ ನಾಟ್ ಡೂ ಅದರ್ಸ್. ಅದೇ ಧರ್ಮ, ಅದು ಯಾವ್ದು ಪುಸ್ತಕ ಬರ್ತಿರೋಕ್ಕಾಗಲ್ಲ. You said, what is not good for me, prayers? That's called prayers. Prayers, there are two things. Prayers is what is good for me in the long run. Prayers is what is good for me in the short run. Instant. Good for the society, I'll judge my. ನಿಮ್ಗೆ ಇದೇ ಧರ್ಮ ಅಂತ ಹೇಳಿ ಯಾರು ಪಿಸಾಗ ಹೇಳೋಕ್ಕಾಗಲ್ಲ. ಯು ಹ್ಯಾವ್ ಟು ಜಡ್ಜ್ ಪ್ರಾಪರ್ಲಿ. ನನಗೆ ಯಾವುದು ಒಳ್ಳೇದಾಗಿಲ್ಲ, ಬಟ್ ಸೊಸೈಟಿಗೆ ಒಳ್ಳೇದಾಗುತ್ತೆ. ಯು ಹ್ಯಾವ್ ಟು ಚೂಸ್. ಈಗ ಫಾರ್ ಎಕ್ಸಾಂಪಲ್ ಭಗತ್ ಸಿಂಗ್, ಹಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಲೈಫ್. ಇಟ್ಸ್ ನಾಟ್ ಗುಡ್ ಫಾರ್ ಹಿಮ್, ಬಟ್ ಇಟ್ಸ್ ಗುಡ್ ಫಾರ್ ದ ಸೊಸೈಟಿ. ಯು ಹ್ಯಾವ್ ಟು ಮೇಕ್ ಎ ಚಾಯ್ಸ್, ರೈಟ್? ದೆನ್ ವಾಟ್ ಇಸ್ ನಾಟ್ ಗುಡ್ ಫಾರ್ ಮೀ, ನಾಟ್ ಗುಡ್ ಫಾರ್ ದ ಸೊಸೈಟಿ, ಡೋಂಟ್ ಡೂ ಇಟ್. What is good for me but not good for the society, don't do. Good is, you know, not harmful to others, verbal, mental, physical way. It's called dharma. ಕೆಲವು ಸಲ ಏನಾಗುತ್ತೆ, ನಮಗೆ ವರ್ಣ ಆಶ್ರಮದಲ್ಲಿ ಕಾನ್ಫ್ಲಿಕ್ಟ್ ಬಂದ್ಬಿಡ್ತದೆ.
ಯಾವ ಧರ್ಮ ಯಾವ ಧರ್ಮ ಅಂತ. ಅಲ್ವೇಸ್ ಯು ಟು ಚೂಸ್ ಹೈಯರ್ ಧರ್ಮ ಕಂಪೇರ್ ಟು ಲೋವರ್ ಧರ್ಮ. ಫಾರ್ ಎಕ್ಸಾಂಪಲ್, ರಾಮ ಕ್ಷತ್ರಿಯ ಆಗಿದ್ದ ರಾಜ, ಜನ ಗಲಾಟೆ ಮಾಡಿದ್ರು ಸೀತೆ ಇದಂತ, ಸೀತೆ ಸೀತೆಯನ್ನು ಇವನು ಕರ್ಕೊಂಡ್ ಬಂದು ಇಟ್ಕೊಂಡಿದ್ದ ಅಂತ. ರಾಮ ಸೀತೆಯನ್ನು ಕಳಿಸಿದ. ಈಗ ಎರಡು ಧರ್ಮ ಕ್ಲಾಶ್ ಆಯಿತು, ಯಾವ ಧರ್ಮ? ರಾಜಧರ್ಮ ಮತ್ತೆ ಪತಿ ಧರ್ಮ. ಆಯ್ತಾ, ಹೀ ಚೋಸ್ ರಾಜಧರ್ಮ ಬಿಕಾಸ್ ಇಟ್ ಇಸ್ ಗುಡ್ ಫಾರ್ ಮೋರ್ ಸೊಸೈಟಿ. ಆಯ್ತಾ, ಬಟ್ ಪರ್ಸನಲಿ ಯು ಎಂಟರ್ ಇಂಟು ಡಿಪ್ರೆಷನ್. ಓಕೆ, ಸೊಸೈಟಿಗೆ ಒಳ್ಳೇದು ಮಾಡಿದ ಬಟ್ ಪರ್ಸನಲಿ ಅವರು ಡಿಪ್ರೆಷನ್ ಹೋಗ್ತಾರೆ. ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಪತ್ನಿ ಧರ್ಮ ಬಂದ್ಬಿಟ್ರೆ ಸೊಸೈಟಿ ಧರ್ಮಕ್ಕೆ ಹಾಳ್ಬಿಡ್ತಾರೆ. ಉಲ್ಟಾ ಫ್ಯಾಮಿಲಿ ಒಳ್ಳೆದಾಗ್ಬಿಟ್ರೆ ಸೊಸೈಟಿ ಹಾಳು ಮಾಡ್ಬಿಡ್ತಾರೆ. ಆಯ್ತಾ, ಈಗಿನ ಜನರಲ್ಲಿ ರಾಮ ಮಾಡ್ದಿರೋ ರಾಮನ್ ಮಾಡಿ ಕ್ವಶನ್ ಮಾಡ್ತಾರೆ, ಅವ್ನು ಯಾಕೆ ಮಾಡ್ದ ಅಂತ. ರಿಯಲ್ ಏನು ಮಾಡಿದ, ಮನೆಗೆ ಏನಾದ್ರು ಪ್ರಾಬ್ಲಮ್ ಪರವಾಗಿಲ್ಲ, ಸೊಸೈಟಿ ಇದಾಗ ಮಾಡ್ದ ರಾಮ. ಅದಕ್ಕೆ ಧರ್ಮ ಅಂತ. ಯಾವಾಗಲೂ ನಮ್ಗೆ ಎರಡು ಧರ್ಮಕ್ಕೆ ಕ್ಲಾಶ್ ಬಂದರೆ ಹೈಯರ್ ಧರ್ಮ ಚೂಸ್ ಮಾಡ್ಬೋದು. ಇದು ಧರ್ಮ ಸಂಕಟ ಅಂತ. ಹೈಯರ್ ಧರ್ಮ ಚೂಸ್ ಮಾಡೋದ್ರೆ ತಲೆ ಸರಿ ಕಷ್ಟ, ಯಾಕಂದ್ರೆ ನಮಗೆ ಚಂಚಲ ಆಗ್ಬಿಡ್ತು ಮನಸ್ಸು, ಯಾವ್ದು ಸರಿ ಯಾವ ತಪ್ಪಂತ. ರಾಮ ಅಂದ್ರೆ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲ ವಶಿಷ್ಠ ಕೇಳ್ಕೊಂಡಿದ್ದೀವಿ. ಇದೇ ಕ್ಲಾಶ್ ಆಗಿರ್ಬಹುದೇನೋ ಬಿಟ್ಟು ಆತ್ಮಜ್ಞಾನ ಹುಡ್ಕೊಂಡು ಅದು ಹೋಗಿರ್ಬೋದು, ಹೋಗಿರ್ತದೆ. ಆ ಕ್ಲಾಶಿಗೆ ಅವ್ರ ಹೆಂಡತಿ 6 ವರ್ಷ ಆದ್ಮೇಲೆ ಅವ್ರು ಸನ್ಯಾಸಿ ಬರ್ತಾರೆ, ಅವ್ನು ಎಲ್ಲಿಗೆ ಸನ್ಯಾಸಿ ಜ್ಞಾನ ಏನು ಬರ್ತಾರೆ. ಅವ್ರ ಹೆಂಡತಿ ಕೇಳ್ತಾರೆ, ಏನು ಪಡ್ಕೊಂಡೆ ಅಂತ, ಮೋಕ್ಷ ಮುಕ್ತಿ ಪಡ್ಕೊಂಡೆ ಅಂತ. ಅದು ಇಲ್ಲಿಂದ ಪಡ್ಕೊಳಕ್ಕೆ ಆಗ್ತಿರಲ್ಲ ಅಂತ ಹೇಳ್ತಾರೆ, ಕೇಳ್ತಾರೆ. ಹಾಗೆ ಅವ್ನಿಗೆ ಉತ್ತರ ಕೊಡೋಕೆ ಆಗಲ್ಲ, ಯಾಕಂದ್ರೆ ಇಲ್ಲಿಂದ ಪಡ್ಕೊಳ್ಳೋದು ಪಡ್ಕೊಳ್ಳೋದು ಅವ್ರು ಬಿಟ್ಟು ಹೋಗ್ಬೇಕಾಗಿರ್ಲಿ. ಅಲ್ಲ, ಮುಕ್ತಿ ಪಡಿಬೇಕಾದ್ರೆ ನೀವು ಮುಕ್ತಿ ಕಾಣ ಸಿಗಲ್ಲ, ಮುಕ್ತಿ ಇಲ್ಲಿ ಸಿಗೋದು. ಆಯ್ತಾ, ಸೊ ಅವಳು ಅವಳ ಪ್ರಶ್ನೆಗೆ ಇಲ್ಲ ಉತ್ತರ ಕೊಡಲ್ಲ ಅವನು. ಎಷ್ಟು ಇದೆಲ್ಲ ಏನಾಗುತ್ತೆ, ಅವೆಲ್ಲ ಆಗುತ್ತೆ ಪ್ರಕೃತಿ. ಯಾಕಂದ್ರೆ ಅವ್ನು ಬುದ್ಧ ಹಾಗೆ ಮಾಡಿದ್ದಕ್ಕೆ ತುಂಬಾ ಜನ ಬುದ್ಧಿಸಂ ಫಾಲೋ ಮಾಡಿದ್ದೆ. ಜನ ನೋಡಿದ್ರು, ಓಹ್ ನೀವು ಚಕ್ರವರ್ತಿ ಮನೆ ಬಿಟ್ಟು ಹೋಗ್ಬಿಟ್ಟ, ಹಾ ಏನೋ ವಿಶೇಷ ಇದರಲ್ಲಿ ಮಾಡಲ್ಲ. ಈಗ ಭಿಕ್ಷುಕ ಹೋಗಿ ಯಾರು ಏನೋ ಜ್ಞಾನ ಪಡ್ಕೊಂಡು ಯಾರು ಕೇಳ್ಬೇಕು, ಯಾರು ಮಾಡೋದು ಚಕ್ರವರ್ತಿ ಮಾಡಿದ್ರೆ. ಈಗ ಏನಮ್ಮ ಇದು ಇದೆಲ್ಲ ಇದೆಲ್ಲ ಹೀರೋಸ್ ಅಲ್ಲ, ಏನಾದ್ರು ಒಡೆ ಕಲರ್ಸ್ ಆ ಫಿಲ್ಮ್ ಆಕ್ಟರ್ ಏನೋ ಮಾಡ್ಬಿಟ್ರೆ ಎಲ್ಲ ಜನ ಮುಗಿ ಬಿದ್ದು ಸೆಲೆಬ್ರಿಟೀಸ್. ಸೊ ಈಗ ಕೃಷ್ಣ ಇನ್ನೊಂದು ಅಶ್ವತ್ಥಾಮ ಹತಕ್ ಕುಂಜನ ಅಂತ, ಕೃಷ್ಣ ಅಶ್ವತ್ಥಾಮ ದ್ರೋಣಾಚಾರ್ಯ ಸಾಯಿಸ್ತಾರೆ, ಕೃಷ್ಣನಿಗೇನು ಬರಲಿಲ್ಲ, ಅವನು ಮಾಡ್ತಾನೆ ಲೋಕ ಕಲ್ಯಾಣಕ್ಕೆ. ಧರ್ಮರಾಯ ಪಾಪ ಒಂದು ಸುಳ್ಳು ಹೇಳ್ದ ಅಂತ ಹೇಳ್ಬಿಟ್ಟು ಅವನು ಅವನು ನರಕಕ್ಕೆ ಹೋಗ್ಬಿಟ್ಟ. ಸುಳ್ಳು ಹೇಳಿದ ಅವನು ಹೇಳಿದ ಸತ್ಯ. ಯಾಕೆ ಧರ್ಮರಾಯನ ಮನಸ್ಸಿನಲ್ಲಿ ನಾನು ಸತ್ಯ ಹೇಳ್ಬಿಟ್ಟು ನಾನು ಪರಿಶುದ್ಧ ಆಗಬೇಕು ಅಂತ ನಾನು ಒಂದಿತ್ತು. ಆಯ್ತಾ, ಅವ್ನು ಹೇಳಿದ ಸತ್ಯನೇ, ಅಶ್ವತ್ಥಮ ಹತಕುಂಜನ ಅಂತ ಹೇಳಿದ್ದು ಆನೆ ಸತ್ಯ ಎಂದು ಹೇಳಿದ್ದು, ಅವನು ಹೇಳಿದ ಸತ್ಯ. ಆದರೆ ಅವನು ಭಾಷೆ ಭಾವನೆಯಲ್ಲಿ ನಾನ್ಗೂ ಒಳ್ಳೇದಾಗಬೇಕಂತಿತ್ತು, ಲೋಕ ಕಲ್ಯಾಣ ನೆಕ್ಸ್ಟ್ ಬಂತು. ಕೃಷ್ಣ ಭಾವನೆ ನಾನು ಅಂತಿಲ್ಲ, ಲೋಕ ಕಲ್ಯಾಣನೇ ರೈಟ್. ಸೊ ಅಕ್ಕ ಮಹಾದೇವಿ ಮೀರಾಬಾಯಿ ಅವ್ರ ಮನೆ ಬಿಟ್ಟು ಹೋಗ್ಬಿಟ್ರು. ಓಕೆ, ಹೈಯರ್ ಧರ್ಮ. ಸೊ ಹಾಗಾಗ್ಬಿಟ್ಟು ಹೈಯರ್ ಧರ್ಮ ಲೋವರ್ ಧರ್ಮ, ಹೈಯರ್ ಧರ್ಮ ಫಾಲೋ ಮಾಡ್ಬೇಕಂದ್ರೆ ಧೈರ್ಯ ಬೇಕು. ಹೈಯರ್ ಧರ್ಮ ಯಾವುದನ್ನು ಜಡ್ಜ್ ಮಾಡ್ಬೇಕಂದ್ರೆ ಧೈರ್ಯ ಬೇಕು, ಜ್ಞಾನ ಬೇಕು. ಸ್ಯಾಕ್ರಿಫೈಸ್ ಆಗಲ್ಲ ಅವಾಗ, ಅವಾಗ ನ್ಯಾಚುರಲ್ ಆಗುತ್ತೆ. ಹಾ, ನಿಮ್ಗೆ ಸ್ಯಾಕ್ರಿಫೈಸ್ ಅಂದ್ರೆ ಇನ್ನೂ ಅಹಂಕಾರ ಇದೆ ಅಂತ, ಈಗೋ ಇದೆ ಅಂತ. ಬಿಟ್ಕೊಟ್ಟೆ ಅಯ್ಯೋ ಅನ್ನೋದು ನಿಮ್ಗೆ ಯಾವಾಗ ಹೈಯರ್ ಧರ್ಮ ಎಷ್ಟು ಕ್ಲಿಯರ್ ಆಗಿರುತ್ತೆ, ದಿಸ್ ದ ರೈಟ್ ಥಿಂಗ್ ಅಂತ ಬಿಟ್ಟು ನೀವು ಮಾಡ್ಬಿಡ್ತೀರಾ, ಅವಾಗ ಅಲ್ಲಿ ಚಾಯ್ಸ್ ಇಲ್ಲ, ಕ್ಲಾರಿಟಿ ಇರುತ್ತೆ. ಕ್ಲಾರಿಟಿ ಇರ್ತದೆ ನಿಮ್ಗೆ, ಎಲ್ಲಿ ಕ್ಲಾರಿಟಿ ಇಲ್ಲ ಅಲ್ಲಿ ಈಗೋ ಇದೆ, ಅಲ್ಲಿ ಕನ್ಫ್ಯೂಷನ್ ಇದೆ ರೈಟ್. ಅದಕ್ಕೆ ಒಂದು ಕತೆ ಹೇಳ್ತಾರೆ, ಬುದ್ಧನ ಕತೆ. ಬುದ್ಧನ ಕಾಲದಲ್ಲಿ ಯಾರೊಬ್ಬಳು ಹೆಂಡತಿ ಕಣ್ಣನಿಗೆ ಅಡಿಗೆ ಊಟ ಮಾಡ್ತಿದ್ಲು. ಏ, ನನ್ನ ಅಣ್ಣ ಇದನ್ನ ಅವನು ಹೆದರ್ಸ್ತಾ ಇದ್ದಾನೆ ದಿನ. ಏನು ಹೆದರ್ಸ್ತಾ ಇದ್ದಾನೆ, ನಾನು ಇದಕ್ಕೆ ಹೋಗ್ತೇನೆ ಅಂತ, ಸನ್ಯಾಸ ಹೋಗ್ಬಿಡ್ತೇನೆ ಅಂತ. ಅವ ಗಂಡ ಹೇಳ್ತಾನೆ, ಯೋಚನೆ ಮಾಡಬೇಡ, ಅವ್ನು ಖಂಡಿತ ಸನ್ಯಾಸ ತಗೊಳ್ಳಲ್ಲ ಅಂತ. ಯಾಕೆ ಅಂತ ಕೇಳ್ತಾರೆ ನನಗೆ, ಸನ್ಯಾಸ ತಗೊಳ್ಳೋನು ಹೆದರ್ಸ್ಲಿಕ್ಕೆ ಹೋಗಲ್ಲ, ಹೀಗೆ ಹೋಗ್ತಾ ಅಂತ ಹೇಳ್ಬಿಟ್ಟು ಅವನಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾನ. ಆಯ್ತಾ, ನೀವು ಹೋಗ್ತೀನಿ ಏನು ಬಿಡ್ತೇನೆ ಅಂತ ಹೋಗ್ತೀನಿ ಬಿಡ್ತೇನೆ, ನಿಮ್ಮ ಚಾಯ್ಸ್. ಇನ್ನು ತಲೆಯಲ್ಲಿ ಈಗೋ ಇದೆ, ಅದು ಮೊಗಳ ನಾಯಿ. ಸೊ ನಿಮಗೆ ಆ ಹೈಯರ್ ಧರ್ಮ ಫಾಲೋ ಮಾಡೋ ಅಷ್ಟು ಕ್ಲಾರಿಟಿ ಬರಬೇಕು, ದಿಸ್ ಇಸ್ ದ ರೈಟ್ ಧರ್ಮ ಅಂತ. ಕ್ಲಿಯರ್?
ನೀವು ಮಾಡಬೇಕೋ ಮಾಡಬೇಕು ಬೇಡ ಅಂತ ಹೇಳಿದ್ರೆ ಈಗ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅವರು ಬರ್ತಾರೆ, ಬಂದು ನನಗೆ ಸನ್ಯಾಸ ಕೊಡಿ ಅಂತ ಕೇಳ್ತಾರೆ. ಏ ಸನ್ಯಾಸ ಲಿಂಗಿ ಮೋಗ ಮದುವೆ ಮಾಡ್ಕೊಂತ ಹೇಳ್ತಾರೆ. ಇನ್ನೊಮ್ಮ ಬರ್ತಾರೆ ಸನ್ಯಾಸ ಕೊಡು ಈಗಲೇ ಹೋ ಅಂತ ಹೇಳ್ತಾರೆ. ಸೊ ಅದು ಇಬ್ರು ಚಾಯ್ಸ್ ಏನಂತ, ಅವನಿಗೆ ಇನ್ನೂ ಅವನ ತಲೆಯಲ್ಲಿ ಶುದ್ಧ ಕ್ಲಿಯರ್ ಕ್ಲಾರಿಟಿ ಬಂದಿಲ್ಲ, ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಇವನಿಗೆ ಕ್ಲಾರಿಟಿ ಬಂದ್ರೆ ಇವನಿಗೆ. ಸೊ ಎಕ್ಸ್ಪೀರಿಯನ್ಸ್ ಯಾರಿಗೆ ಮದುವೆ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಬರ್ತದೆ ಆಯ್ತಾ. ಸೊ ಧರ್ಮ ಮಾಡ್ತಾರೆ, ಧರ್ಮದಿಂದ ಏನಾಗುತ್ತೆ, ನಿಮ್ಗೆ ಮನಸ್ಸು ಪರಿಶುದ್ಧ ಆಗಿ ಶುರು ಆಗುತ್ತೆ. ಆದರೆ ಆತ್ಮಜ್ಞಾನದಿಂದ ಮುಕ್ತಿ, ಮುಕ್ತಿಗೆ ಬೇರೆ ದಾರಿ ಇಲ್ಲ. ಧರ್ಮ ನಾನು ಧರ್ಮ ಕಟ್ಟು ಬರ್ತೇವೆ ಬಹಳ ಧರ್ಮ ಧರ್ಮಕಾರ್ಯ ಮಾಡಿದ್ರೆ ಆತ್ಮ ಸಿಗುತ್ತೆ ಇಲ್ಲ. ಆತ್ಮಜ್ಞಾನ ಸಾಮಾನ್ಯವಾಗಿ ಏನು ಮಾಡ್ತದೆ, ನಿಮ್ಮನ್ನು ಕ್ವಾಲಿಫೈ ಮಾಡ್ತದೆ. ಆತ್ಮಜ್ಞಾನ ಧರ್ಮ ಕ್ವಾಲಿಫೈ ಮಾಡ್ತದೆ. ಧರ್ಮದ ಪಾತ್ರ ಸ್ವಲ್ಪ ಇದಾದ್ಮೇಲೆ ಆತ್ಮಜ್ಞಾನಕ್ಕೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾರೆ. ಅದೇ ಹೇಳಿದ್ದು ಬರಬೇಕು, ಬರ್ತಾ ಅಂತ ಗ್ಯಾರಂಟಿ ಇಲ್ಲ, ಅಂತ ಗ್ಯಾರಂಟಿ ಇಲ್ಲ. ನೆಕ್ಸ್ಟ್ ನ್ಯಾಚುರಲ್ ಆಗಿ ಬಂದೇ ಬರ್ತಾರೆ. ಅದು ನ್ಯಾಚುರಲ್ ಯಾವುದು ಅಂತ ಹೇಳಕ್ ಆಗಲ್ಲ ಅಷ್ಟು ಸುಲಭವಾಗಿ. ಮತ್ತವ್ರು ಹಿಂದೇನು ಹೋಗಲ್ಲ, ಹಿಂದೇನು ಹೋಗಲ್ಲ ನೋಡಿಪ್ಪ, ಹಿಂದೂ ಹೋಗ್ತಾರೆ. ಯಾಕಂದ್ರೆ ಜ್ಞಾನ ಇದ್ದಿದ್ರೆ ಯಾವಾಗಲೂ ಸೈಕಲ್ ಹೊಡಿತಾ ಇರ್ತಾರೆ. ನೀವು ಏನು ಧರ್ಮ ಅಂತ ತಿಳ್ಕೊಂಡಿರ್ತೀರಾ, ಅದ್ರ ರಿಯಲ್ ಅರ್ಥ ಏನು ಅವೆಲ್ಲ ಗೊತ್ತಿರೋದು. ಆತ್ಮಜ್ಞಾನ ಬರಬೇಕು, ಬಂದಿಲ್ಲ ಅಂದ್ರೆ ಹಾಗಾಗ್ಬಿಟ್ಟು ಅಲ್ಲಿ ಏನಾಗುತ್ತೆ, ಧರ್ಮ ಸೈಕಲ್ ಹೊಡಿತಾ ಇರ್ತಾರೆ. ಆತ್ಮಜ್ಞಾನ ಬರೋದು ಭಾಳ ಕಷ್ಟಪ್ಪ. ಓಕೆ, ಸೊ ಈಗ ನೀವು ನಿಮ್ಮ ಜೀವನದ ಗುರಿ ಏನು ಒಂದು ಪ್ರಶ್ನೆ. ನಿಮ್ಮ ಜೀವನ ನೀವು ಈಗ ಗೊತ್ತಾಯ್ತು, ನಾನು ದೇಹ ಅಲ್ಲ ಮನಸ್ಸಲ್ಲ ಬಂದಿಲ್ಲ, ನಾನು ಇನ್ಸ್ಟ್ರೂಮೆಂಟ್ ಅದು ಇನ್ಸ್ಟ್ರೂಮೆಂಟ್ ರಿಪೇರ್ ಮ್ಯಾನೇಜ್ ಮಾಡಿದ್ಯಾ ಅದಕ್ಕೆ ಅಂತ ವಯಸ್ಸು ನಾನು ಹೇಳ್ತೇನೆ. ಪರ್ಪಸ್ ಆಫ್ ಲೈಫ್ ರೈಟ್, ಜೀವನದ ಗುರಿ ಏನು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ ನನಗೆ ಸಿಕ್ಕಿದ್ರೆ. ಓಕೆ, ಸೊ ಗುರಿ ಅಂದರೆ ಇದು ಇನ್ಸ್ಟ್ರೂಮೆಂಟ್, ಇದು ವಾಹನ. ಸೊ ನಿಮ್ಮ ಪ್ರಶ್ನೆಗೆ ಹೇಳಿದ್ರೆ, ನಿಮಗೆ ನೆಕ್ಸ್ಟ್ 100 ವರ್ಷ ಜೈಲಿಗೆ ಹಾಕ್ಬಿಡ್ತೇವೆ. ಜೈಲಿಗೆ ಹಾಕ್ಬಿಟ್ಟು ನಿಮಗೆ ಬೇರೆ ಏನು ಕೆಲಸ ಮಾಡಿ ಕೊಡಲ್ಲ, ಒಂದು ಕೆಲಸ ಮಾಡ್ಬೋದು ನೀವು, ಒಂದೇ ಒಂದು ಆಫ್ ಯುವರ್ ಚಾಯ್ಸ್. ಅದಕ್ಕೆ ಸಂಬಳ ಇಲ್ಲ ಮತ್ತು ಶಾಬಾಸ್ ಅಂತ ಹೇಳೋರು ಯಾರಿಲ್ಲ. ಒಂದು ಕೆಲಸ ಮಾಡಲಿ ನಿಮ್ಗೆ ಫೆಸಿಲಿಟಿ ಕೊಡ್ತೀವಿ. ಆ ಏನು ಕೆಲಸ ಮಾಡ್ತೀರಿ ನೀವು? ಇಷ್ಟದೇವತ ಮೆಡಿಟೇಷನ್. ಇವಾಗ ಹೊಸ ಹೇಳ್ಕೊಟ್ಟಿದ್ದೀರಲ್ಲ, ರುಚಿ ಹತ್ಸಿದ್ದೀರಾ. ಮೆಡಿಟೇಷನ್ ನನಗೋಸ್ಕರ, ಕೆಲಸ ಬೇರೆಯವರಿಗೋಸ್ಕರ. ಅದಕ್ಕೆ ಕೆಲಸ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಏನು ಮಾಡ್ತೀರಾ? ಏನು ಮಾಡ್ತೀರಾ ಅದು ನಿಮ್ಮ, ಅದು ಮಾಡ್ಲಿಕ್ಕೆ ನೀವು ಬಂದಿದ್ದು. ನೀವು ಏನು ಮಾಡ್ತೀರಾ ಅದೇನು ಬಹಳ ದೊಡ್ಡ ಕೆಲಸ ಏನು ಬೇಕಾಗಿಲ್ಲ. ಆ ಕೆಲಸ ಮಾಡೋದ್ರಿಂದ ನಿಮಗೆ ಆನಂದ ಸಿಗ್ತದೆ. ಕೆಲಸ ನಾಟ್ ದ ರಿಸಲ್ಟ್ ಆಫ್ ದಿ ವರ್ಕ್, ಬಟ್ ಡೂಯಿಂಗ್ ಇಟ್ಸ್ ವಿಲ್ ಗಿವ್ ಬ್ಲೆಸ್ ಹ್ಯಾಪಿನೆಸ್. ವಾಟ್ ಈಸ್ ದಟ್ ಟ್ರಾನ್ಸ್ಕ್ರೈಬ್? ಸೊ ನನಗೇನಿಲ್ಲ, 100 ವರ್ಷ ಅಲ್ಲಿ 100 ವರ್ಷ ಕೊಟ್ಟರು ಇದೇ ಕೆಲಸ ಮಾಡ್ತಾರೆ. ನೀವೇನು ಸಂಬಳ ಕೊಡ್ರಿ, ಏನು ಕೊಡ್ರಿ ನಿಮಗೆ, ಇದೇ ಕ್ಲಾಸ್ ಬಂದ್ಸ್ ಇಷ್ಟು ಸ್ಟೂಡೆಂಟ್ಸ್ ಅಂತ ಹಾಕ್ಬಿಡಿ ಜೈಲಿಗೆ. ನಾನು ಮಾತಾಡ್ತೇನೆ. ಸೊ ಹಾಗೆ ದಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಯು ಹ್ಯಾವ್ ಟು ಫೈಂಡ್ ಔಟ್. ಈಗ ಮಧ್ಯೆಲ್ಲ ದಾರಿ ತಪ್ಪ ಹೋಗಿದೆ, ನನ್ನ ಹೆಂಡತಿ ನನ್ನ ಗಂಡ ನಮ್ಮ ಸಂಸಾರ ಅದೆಲ್ಲ ದಾರಿ ತಪ್ಪ ಹೋಗಿದ್ದಾರೆ. ಈಗ ಫೋಕಸ್ ಬರಬೇಕಾದ್ರೆ ವಾಟ್ ಈಸ್ ದಟ್ ಐ ಕ್ಯಾನ್ ಡೂ ಕನ್ಸಿಸ್ಟೆಂಟ್ಲಿ ಫಾರ್ ಮೈಸೆಲ್ಫ್ ಆ್ಯಂಡ್ ದ ಸೊಸೈಟಿ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ದಟ್ ಈಸ್ ಯುವರ್ ಪರ್ಪಸ್ ಆಫ್ ಲೈಫ್. ಓಕೆ, ಅಂದರೆ ಏನು ಇಲ್ಲ ಅದರಿಂದ ನಮಗೆ ಗೈನ್ ಅಂತ ಅಂದ್ರೆ ನಮ್ಗೆ ಖುಷಿ ಸಿಗ್ತಾ ಇರ್ತದೆ. ಹಾಂ, ಅದು ಅದು ಪರ್ಪಸ್ ನಮ್ದು. ಏನಿಲ್ಲ ಮಾಡೋದ್ರಿಂದ ಆನಂದ, ನಾನು ಮಾಡೋದ್ರಿಂದ ಆನಂದ. ಸೊ ಪರ್ಪಸ್ ಆಫ್ ಲೈಫ್ ಈಸ್ ಆತ್ಮನೋ ಮೋಕ್ಷಾರ್ಥಂ ಜಗದ್ಗಾಯ ಚ. ಸೊ ನನ್ನ ಉದ್ಧಾರಕ್ಕೆ ನನ್ನ ಆತ್ಮಜ್ಞಾನ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು.
ಎನಿ ಕ್ವೆಶನ್? ನಾನು ನಾನೆಂಬುದು ನಾನಲ್ಲ ಈ ದೇಹ ಮನಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನ್ನಾನೇ ಶಿವೋಹಂ ಶಿವೋಹಂ ಶಿವೋಹಂ. ನಾರಾಯಣ 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 ಹರಿನಾರಾಯಣ ಹರಿನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ನಾರಾಯಣ ಸತ್ಯನಾರಾಯಣ ನಾರಾಯಣ ನಾರಾಯಣ. ಆತ್ಮನಿಗೆ ಯಾವ ಕರ್ಮವೂ ಇಲ್ಲ. ನಾನು ದೇಹ ಮನಸ್ಸು ಬುದ್ಧಿ ಅಂತ ಹೇಳ್ಬಿಡೋ ಕರ್ಮ ನಿಮಗೆ. ಅವತ್ತು ನೀವು ಇದು ಕ್ಲಾಸ್ ಯೋಗ ವಶಿಷ್ಠ ಅಂತ ಹೇಳಿದಾಗ ಆತ್ಮ ಆತ್ಮದ ಎವಲ್ಯೂಷನರಿ ಪಾರ್ಟ್ ಬಂದು ಶಕ್ತಿ ಅಂದ್ರೆ ಅದು ಶಿವ ಇದು ಶಕ್ತಿ. ಸೊ ಶಕ್ತಿಯ ಎವಲ್ಯೂಷನರಿ ಪಾರ್ಟ್ ಇದೆಲ್ಲ ಶಕ್ತಿ ಎವಲ್ಯೂಷನ್ ಮಾಡ್ತಾ ಇರ್ತದೆ ಆಕ್ಷನ್. ಸೊ ಎವ್ರಿಥಿಂಗ್ ಇನ್ಸ್ಟಿಂಕ್ಟು ಮತ್ತೆ ಎಲ್ಲ ಕ್ರಿಯೇಟ್ ಆಗ್ತಾರೆ ಶಕ್ತಿಯಿಂದಾನೆ. ಸೊ ನಾವು ಈ ಆತ್ಮದಿಂದ ನಾವು ಆಚೆ ಬಂದೇ ಶಕ್ತಿ ಆಗಿದ್ದೀವಿ ಹಾಗಾದ್ರೆ. ಸೊ ಆತ್ಮದಲ್ಲಿ ಮರ್ಜೆ ಆಗುತ್ತೆ. ಆತ್ಮ ಮರ್ಜೆ ಆಗ್ಬೇಕಲ್ಲ ಆತ್ಮನೇ ನೀವು ಆತ್ಮನೇ ನಾವು ಆ ಶಕ್ತಿ ತೆಗಿಬೇಕಂದ್ರೆ ಶಕ್ತಿ ತೆಗಿಬೇಕಲ್ಲ ಶಕ್ತಿ ಇಲ್ಲ ಶಕ್ತಿನೇ ಇಲ್ಲ ಅದು ಕಾಣ್ತಾ ಇದೆ ಮಾಯೆ ಅದಿನ್ನೂ ಇದೆ ನಿಮಗೆ ಇಲ್ಲ ಇಲ್ಲ ಕೆಲಸ ಮಾಡ್ತಾ ಇದೆಯಲ್ಲ ಇದ್ದಾಗ ಕಾಣ್ತದೆ ಅದೇ ಮಾಯೆ ಅದು ಸ್ವಲ್ಪ ಇನ್ನು ಅಡ್ವಾನ್ಸ್ ಕ್ಲಾಸ್ ಅದು ಮಾಯೆ ನಿಜ ಅಲ್ಲಪ್ಪ ಮಾಯೆ ಇಲ್ಲ ಇದ್ದಾಗ ಕಾಣ್ತಾ ಇದೆ ಅಡ್ವಾನ್ಸ್ ಕ್ಲಾಸ್ ಎಂಟ್ರಿ ನೋಡೋಣ ಮುಂದೋಗಿ ನೀವು ಮುಂದೆ ನಾರಾಯಣ 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 ಎಲ್ಲ ಬಿಟ್ಬಿಡಿಯಪ್ಪ ಏನಿಲ್ಲ ಓಕೆ. ಹರಿನಾರಾಯಣ ಹರಿನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ನಾರಾಯಣ ಸತ್ಯನಾರಾಯಣ ನಾರಾಯಣ ನಾರಾಯಣ ಹರಿನಾರಾಯಣ ಹರಿನಾರಾಯಣ ಸ್ವಾಮಿನಾರಾಯಣ ಸ್ವಾಮಿನಾರಾಯಣ ಸತ್ಯನಾರಾಯಣ ನಾರಾಯಣ ನಾರಾಯಣ ಎಲ್ಲಿ ಕೊಟ್ಟ ಕ್ಲಿಯರ್ ಇಲ್ಲ ಇವತ್ತಿನ ಕ್ಲಾಸ್ ಚೆನ್ನಾಗಿತ್ತು ಕರ್ಮನೇ ಇಲ್ಲ ಎಲ್ಲ ಕೊಡ್ತೇನೆ ಗೂಗಲ್ ಅಷ್ಟು ಅಂತ ಸಾಲ ಸ್ಪೆಷಲ್ ಬನ್ನಿ. ಕರ್ಮನೇ ಇಲ್ಲ ರೀ ಅಪ್ಪ ನಾನು ಮಾಡ್ತಾ ಇದ್ದೀನಿ ತಿಳ್ಕೊಳ್ಳೋದೇ ಇದು ಕರ್ಮ. ನಿಮಗೆ ಏನಾದ್ರು ಬಂದರೆ ಸಂಕಟ ಪಡೋದೇ ಕರ್ಮ. ಆಕ್ಸೆಪ್ಟ್ ಮಾಡಿ ಕಲಿಬೇಕು ಮುಂದೋಗ್ತಾ ಇರಬೇಕು. ಏನು ಬೇಕು ಯಾವ್ದು ಬೇಕು ನಿಮಗೆ